ಎಲ್ರಿಗೂ ಸ್ಪರ್ಧಾ ಚಿಗುರು ಟೀಮ್ ಕಡೆಯಿಂದ ನಮಸ್ಕಾರ. ಸೊ ಇವತ್ತು ವರ್ಲ್ಡ್ ಜಿಯೋಗ್ರಫಿ ಆಫ್ರಿಕಾ ಕಾಂಟಿನೆಂಟ್ ಡಿಸ್ಕಸ್ ಮಾಡೋಣ. ತುಂಬ ಜನ ಕೇಳ್ತಾ ಇದ್ರು ಅವತ್ತಿಂದ ಬರೀ ಎರಡು ಕಾಂಟಿನೆಂಟ್ ಅಪ್ಲೋಡ್ ಮಾಡಿದ್ದೀರಾ, ಮಿಕ್ಕಿರೋ ಐದು ಕಾಂಟಿನೆಂಟ್ ಡೀಟೇಲ್ಸು ಅಪ್ಲೋಡ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಟೈಮ್ ಮಾಡ್ಕೊಂಡು ಸ್ವಲ್ಪ ಆಫ್ರಿಕಾ ಕಾಂಟಿನೆಂಟ್ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ನೀಟಾಗಿ ಒಂದು ಪೆನ್ನು ಪೇಪರ್ ತಗೊಳ್ಳಿ, ಪಕ್ಕದಲ್ಲಿ ಅಟ್ಲಾಸ್ ಮ್ಯಾಪ್ ಇಟ್ಕೊಳ್ಳಿ. ನಾನು ಏನೇನು ಪ್ಲೇಸ್ಗಳು ಹೇಳ್ತೀನಿ ಅವನ್ನ ನೀಟಾಗಿ ಅಟ್ಲಾಸಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಕೊನೆಯದಾಗಿ ನಾನು ಕೈಯಲ್ಲಿ ಬರೆದ್ಬಿಟ್ಟು ಕೊನೆ ಸ್ಲೈಡಲ್ಲಿ ತೋರಿಸಿದ್ದೀನಿ ಯಾವ ಯಾವ ಪ್ಲೇಸಸ್ ಇಂಪಾರ್ಟೆಂಟ್ ಅಂದ್ಬಿಟ್ಟು. ಸೊ ನೀವು ಅದನ್ನು ಫಾಲೋ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಈ ಕಾಂಟಿನೆಂಟ್ ನೀಟಾಗಿ ಮುಗಿಯುತ್ತೆ. ಸೊ ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ ಸ್ವಲ್ಪ ಚಿಕ್ಕದಾಗಿತ್ತು, ಸೊ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಬೇಕಾಗತ್ತೆ ಆಫ್ರಿಕಾ ಎಲ್ಲ. ಸೊ ಕ್ವಶನ್ಸ್ ಕೇಳಿದ್ರೆ ಆಫ್ರಿಕಾಯಿಂದ ಜಾಸ್ತಿ ಕೇಳ್ತಾರೆ. ಸೊ ಓಕೆ, ಸ್ಟಾರ್ಟ್ ಮಾಡೋಣ. ಎಲ್ಲರೂ ಅಟ್ಲಾಸ್ ಎಲ್ಲ ತಗೊಂಡಿದ್ದೀರಾ ಅಂತ ಅನ್ಸುತ್ತೆ. ಸೊ ಓಕೆ, ಸ್ಟಾರ್ಟ್ ಮಾಡೋಣ ಆಫ್ರಿಕಾ ಕಾಂಟಿನೆಂಟ್ ಬಗ್ಗೆ. ಆಫ್ರಿಕಾನ ಕಪ್ಪು ಖಂಡ ಅಂತ ಕರೀತಾರೆ. ನೋಡಿ, ಇದು ಆಫ್ರಿಕಾ ಖಂಡ, ಇದನ್ನ ಡಾರ್ಕ್ ಕಾಂಟಿನೆಂಟ್ ಅಂತಾನು ಕರೀತಾರೆ. ಯಾಕೆಂದ್ರೆ ಇನ್ನೂ ಇದು ಸಂಶೋಧನೆಗೊಳಗಾಗಿಲ್ಲ. ಇನ್ನು ಒಳಗಡೆ ಮೂಲೆ ಮೂಲೆಗೋ ಹೋಗ್ಬಿಟ್ಟು ಕಾಂಗೋ, ತಾಂಜೇನಿಯಾ, ಕೀನ್ಯಾ, ಇಥಿಯೋಪಿಯಾ, ಸುಡಾನ್ ಇಲ್ಲೆಲ್ಲ ಕೆಲವು ಪ್ರದೇಶಗಳು, ನೈಜೀರಿಯಾ ಇಲ್ಲಿರೋ ಫಾರೆಸ್ಟ್ಗಳು ಇಲ್ಲೆಲ್ಲ ಇನ್ನೂ ಸರಿಯಾಗಿ ಒಳಗಡೆ ಹೋಗಿ ಡಿಸ್ಕವರ್ ಮಾಡಿಲ್ಲ, ಇನ್ನು ಒಳಗಡೆ ಹೋಗೋಕ್ಕಾಗಿಲ್ಲ ಸರಿಯಾಗಿ. ಸೊ ಅದಕ್ಕೋಸ್ಕರ ಇದನ್ನ ಕಪ್ಪು ಖಂಡ ಅಂತ ಕರೀತಾರೆ. ಆಮೇಲೆ ಏನೋ ಕಪ್ಪು ಜನ ಇದಾರಲ್ಲ ಅದಕ್ಕೋಸ್ಕರ ಕಪ್ಪು ಖಂಡ ಅಲ್ಲ, ಅದು ಕಪ್ಪು ಜನ ಇರೋದ್ರಿಂದ ಕಪ್ಪು ಖಂಡ ಅಲ್ಲ, ಡಿಸ್ಕವರ್ ಮಾಡದೇ ಇರೋದ್ರಿಂದ ಇದನ್ನ ಕಪ್ಪು ಖಂಡ ಅಂತ ಕರೀತಾರೆ. ನೆಕ್ಸ್ಟ್, ಈ ಕಾಂಟಿನೆಂಟ್ನ ಕೇಂದ್ರೀಯ ಖಂಡ ಅಥವಾ ಸೆಂಟ್ರಲ್ ಕಾಂಟಿನೆಂಟ್ ಅಂತಾನು ಕರೀತಾರೆ. ಯಾಕೆ ಸೆಂಟ್ರಲ್ ಕಾಂಟಿನೆಂಟ್ ಅಂದ್ರೆ, ನೋಡಿ ಇಲ್ಲಿ ಸಮಭಾಜಕ ವೃತ್ತ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕ್ಯಾನ್ಸರ್ ಇದು ಮಕರ ಸಂಕ್ರಾಂತಿ ವೃತ್ತ, ಕ್ಯಾಪ್ರಿಕಾನ್ ನೋಡಿ ಕರೆಕ್ಟ್ ಆಗಿ ಈಕ್ವಟರ್ ಸೆಂಟ್ರಿಗೆ ಡಿವೈಡ್ ಮಾಡಿದೆ, ಅದಕ್ಕೋಸ್ಕರ ಇದನ್ನ ಕೇಂದ್ರೀಯ ಖಂಡ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಕೇಂದ್ರೀಯ ಖಂಡ ಯಾವುದು ಅಂದ್ರೆ ಆಫ್ರಿಕಾ. ಆಮೇಲೆ ನೋಡಿ, ಈ ಮೂರೂ ಲೈನು, ಈ ಕರ್ಕಾಟಕ ಸಮಭಾಜಕ ಮತ್ತೆ ಮಕರ ಸಂಕ್ರಾಂತಿ ವೃತ್ತ, ಈ ಮೂರೂ ಲೈನು ನೀವು ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಏಳು ಕಾಂಟಿನೆಂಟ್ ಇದೆಯಲ್ಲ, ಆ ಒಂದು ಅಟ್ಲಾಸ್ ಅಲ್ಲಿ ಹೋಗಿ ನೋಡಿದಾಗ ಇದೊಂದೇ ಕಾಂಟಿನೆಂಟ್ ಮೇಲೆ ಈ ಮೂರು ಲೈನ್ಸ್ ಹೋಗಿರೋದು. ಸೊ ಅದಕ್ಕೋಸ್ಕರ ಇದನ್ನ ಕೇಂದ್ರೀಯ ಖಂಡ ಅಂತಾನು ಕರೀತಾರೆ. ಈ ಮೂರು ಲೈನ್ಸ್ ಬೇರೆ ಯಾವ ಕಾಂಟಿನೆಂಟ್ ಮೇಲೂ ಹೋಗಿಲ್ಲ, ಮೂರು ಇದೊಂದೇ ಕಾಂಟಿನೆಂಟ್ ಮೇಲೆ ಈ ಮೂರು ಲೈನ್ಸ್ ಹೋಗಿರೋದು. ನೆಕ್ಸ್ಟ್, ನಿಮಗೆ ಗೊತ್ತಿದೆ ಇದು ಇಲ್ಲಿಗೆ ಆಫ್ರಿಕಾ ಜಸ್ಟ್ ಅಂದ್ರೆ ನಿಮ್ಗೆ ಇಮೇಜ್ ಕಾಣಿಸಕ್ ಆಗ್ತಾ ಇಲ್ಲ, ಸೊ ಅದಕ್ಕೋಸ್ಕರ ಇದನ್ನು ಚಿಕ್ಕದಾಗಿ ಇಟ್ಟಿದ್ದೀನಿ ಇದನ್ನ ಸ್ವಲ್ಪ ಆಫ್ರಿಕಾನ. ನೋಡಿ, ಈ ಕಡೆ ಪಾರ್ಟ್ ಬಂದ್ಬಿಟ್ಟು ಏಷ್ಯಾ ಪಾರ್ಟ್, ನೀವು ಅಟ್ಲಾಸ್ ತೆಗೆದು ನೀಟಾಗಿ ಕುತ್ಕೊಂಡ್ರೆ ನಿಮಗೆ ನೀಟಾಗಿ ಕಾಣಿಸುತ್ತೆ, ಆಮೇಲೆ ಕೊನೆ ಸ್ಲೈಡ್ ಅಲ್ಲಿ ನಿಮಗೆ ನೀಟಾಗಿ ಕ್ಲಾರಿಟಿ ಗೊತ್ತಾಗುತ್ತೆ. ನೋಡಿ, ಇಷ್ಟು ಲಾಸ್ಟ್ ಈ ಕಡೆಯಿಂದ ಆಫ್ರಿಕಾ, ಈ ಕಡೆ ಪಾರ್ಟು ಏಷ್ಯಾ. ನೋಡಿ, ಆಫ್ರಿಕಾ ಮತ್ತೆ ಏಷ್ಯಾ ನಡುವೆ ಸುವೇಜ್ ಕಾಲುವೆ, ವೆರಿ ಇಂಪಾರ್ಟೆಂಟ್. ಆಫ್ರಿಕಾ ಮತ್ತೆ ಏಷ್ಯಾನ ಸಪರೇಟ್ ಮಾಡೋದು ಯಾವ್ದು ಅಂದ್ರೆ ಸುವೇಜ್ ಕೆನಾಲ್. ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಆಫ್ರಿಕಾ ಮತ್ತು ಏಷ್ಯಾ ನಡುವಿನ ಕಾಲುವೆ ಯಾವುದು? ಸುವೇಜ್ ಕೆನಾಲ್, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಅದೇ ತರ ಒಂದ್ಸರಿ ಕೆ ಎಸ್ ಮೈನ್ಸ್ ಅಲ್ಲಿ ಕೇಳಿದ್ದ, ಅಂದ್ರೆ ಮೈನ್ಸ್ ಅಲ್ಲಿ ಅಂದ್ರೆ ಒಂದು ಡೀಟೇಲ್ ಆಗಿ ಸ್ಟಡಿ ಗೊತ್ತಿರಬೇಕಾಗುತ್ತೆ ನಿಮ್ಗೆ. ಆಫ್ರಿಕಾ ಅಂತಂದ್ರೆ ಅದ್ರದ್ದು ಕಾಲುವೆಗಳು, ಜಲಸಂಧಿಗಳು, ಅಲ್ಲಿನ ಜನಾಂಗ ಎಲ್ಲ ಪ್ರತಿಯೊಂದು ಗೊತ್ತಿರಬೇಕಾಗತ್ತೆ. ಒಂದ್ಸಲ ಕೆ ಎಸ್ ಅಲ್ಲಿ ಕೇಳಿದ ನಿಮ್ಗೆ, ಈ ಸುವೇಜ್ ಕೆನಾಲ್ ಯಾವ ಎರಡು ಸಮುದ್ರಗಳನ್ನ ಬೇರ್ಪಡಿಸುತ್ತದೆ ಅಂತ. ಬರೀ ಕೆ ಎಸ್ ಎಲ್ಲ, ಎಫ್ ಡಿ ಎ, ನಾನ್ ಟೆಕ್ನಿಕಲ್, ಪಿ ಡಿ ಓ ಅಲ್ಲೆಲ್ಲ ತುಂಬಾ ಸಲ ಕೇಳಿದ್ದಾನೆ ಈ ಕ್ವಶನ್. ಯಾವ ಎರಡು ಸಮುದ್ರಗಳನ್ನ ಬೇರ್ಪಡಿಸುತ್ತದೆ ಅಂದ್ರೆ ಅಟ್ಲಾಸ್ ಅಲ್ಲಿ ತೆಗೆದು ನೀವು ನೀಟಾಗಿ ನೋಡ್ಬೇಕಾಗತ್ತೆ. ಸೊ ನೋಡಿ, ಇಲ್ಲೊಂದು ಸಮುದ್ರ ಇದೆ, ಇಲ್ಲೊಂದು ಸಮುದ್ರ ಇದೆ, ಯಾವುದು ಅಂತ ಗೊತ್ತಿರಬೇಕು. ನೋಡಿ, ಇದು ಮೆಡಿಟರೇನಿಯನ್ ಸಮುದ್ರ ಮತ್ತೆ ಇದು ಕೆಂಪು ಸಮುದ್ರ. ಸೊ ಅದಕ್ಕೆ ಈ ಸುವೇಜ್ ಕೆನಾಲ್ ಮೆಡಿಟರೇನಿಯನ್ ಮತ್ತೆ ಕೆಂಪು ಸಮುದ್ರವನ್ನ ಬೇರ್ಪಡಿಸುತ್ತದೆ ಅಂದ್ರೆ ಸೇರಿಸುತ್ತೆ ಅಂದ್ರು ಆಗುತ್ತೆ. ಇದು ಮೆಡಿಟರೇನಿಯನ್ ಸಿ, ಇದು ಕೆಂಪು ಸಮುದ್ರ, ರೆಡ್ ಸಿ, ವೆರಿ ಇಂಪಾರ್ಟೆಂಟ್. ಅಟ್ಲಾಸ್ ತೆಗೆದ್ರೆ ನೀಟಾಗಿ ಕಾಣಿಸುತ್ತೆ. ನೋಡಿ, ಇದು ಆಕ್ಚುಲಿ ಸುವೇಜ್ ಕೆನಾಲ್ ಹಿಂಗಿರುತ್ತೆ, ಈ ಕಡೆ ಪಟ್ ಆಫ್ರಿಕಾ, ಈ ಕಡೆ ಪಟ್ ಏಷ್ಯಾ, ಹಿಂಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಆಮೇಲೆ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಬೋಟ್ಸ್ ಟ್ರಾವೆಲ್ ಮಾಡೋ ಜಾಗ ಇದೇನೆ ಸುವೇಜ್ ಕೆನಾಲ್. ಇಲ್ಲಿ ಅದೇ ಈಜಿಪ್ಟ್ ಅವ್ರು ಹ್ಯಾಂಡಲ್ ಮಾಡ್ತಾರೆ ಈ ಸುವೇಜ್ ಕೆನಾಲ್ ನ. ಇದು ಈಜಿಪ್ಟ್ ಅವರು ಹ್ಯಾಂಡಲ್ ಮಾಡೋದಿದೆ, ಈಜಿಪ್ಟ್ ಗವರ್ಮೆಂಟ್ ಗೆ ಸೇರ್ಕೊಂಡಿದೆ. ಸೊ ಅಲ್ಲಿ ಪೊಲೀಸ್ ನಿಂತ್ಕೊಂಡು, ಓಕೆ ಇಂಡಿಯನ್ ಬೋಟ್ಸ್,
ಒಂದರಿಂದ 2 ಗಂಟೆ ಹೋಗಿ ಇಂಡಿಯನ್ ಬೋಟ್ಸ್ ಮಾತ್ರ ಟ್ರಾವೆಲ್ ಮಾಡೋದು, ನೆಕ್ಸ್ಟ್ ಇಟಲಿ ಬೋಟ್ಸ್, ಈ ತರ ಬೇರೆ ಬೇರೆ ದೇಶಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ವೆರಿ ಇಂಪಾರ್ಟೆಂಟ್ ಈ ಕ್ವಶನ್, ಆಫ್ರಿಕಾ ಏಷ್ಯಾ ನಡುವೆ ಯಾವುದು? ಸ್ವೆಜ್ ಕೆನಾಲ್. ನೆಕ್ಸ್ಟ್ ಅದೇ ತರ ನೋಡಿ, ಇದು ಆಫ್ರಿಕಾ, ಇದು ಕೆಳಗಡೆ ಆಫ್ರಿಕಾ ಪಾರ್ಟ್, ಮೇಲ್ಗಡೆ ಅದು ಯುರೋಪ್ ಪಾರ್ಟ್. ಸೊ ಆಫ್ರಿಕಾ ಮತ್ತೆ ಏಷ್ಯಾ ಹೆಂಗೆ ಸ್ವೆಜ್ ಕಾಲುವೆ ಬೇರ್ಪಡಿಸುತ್ತೋ ಅದೇ ತರ ಇದು ಆಫ್ರಿಕಾ ಮತ್ತೆ ಯುರೋಪ್ ನ ಬೇರ್ಪಡಿಸೋದು ಇಲ್ಲಿದೆ ನೋಡಿ, ಸ್ಟ್ರೈಟ್ ಆಫ್ ಗಿಬ್ರಲ್ತಾರ್ ಅಂತ. ಗಿಬ್ರಲ್ತಾರ್ ಜಲಸಂಧಿ, ಜಿಬ್ರಲ್ತಾರ್ ಜಲಸಂಧಿ ಅಂತ. ವೆರಿ ಇಂಪಾರ್ಟೆಂಟ್, ಇದು ಕೂಡ ತುಂಬಾ ಸಲ ಕೇಳಿದ್ದಾನೆ, ಇದನ್ನು ಕೂಡ ಬರೆದೊಂದ್ಸರಿ ಹೊಸ ಹೆಸರುಗಳು ಇವನ್ನೆಲ್ಲ ಬರೆದು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆಫ್ರಿಕಾ ಮತ್ತೆ ಯುರೋಪ್ ನ ಬೇರ್ಪಡಿಸೋದು ಗಿಬ್ರಲ್ತಾರ್ ಜಲಸಂಧಿ. ನೆಕ್ಸ್ಟ್ ಈ ಆಫ್ರಿಕಾ ನದಿಗಳ ಬಗ್ಗೆ ಸ್ಟಡಿ ಮಾಡೋಣ. ಈಗ ಆಫ್ರಿಕಾದಲ್ಲಿ ಒಂದ್ 3-4 ವೆರಿ ಇಂಪಾರ್ಟೆಂಟ್ ನದಿಗಳಿದೆ. ಸೊ ಮೊದಲನೇ ನದಿ ನೈಲ್ ನದಿ. ಸೊ ನೈಲ್ ನದಿ ಅಂದ್ರೆ ನಿಮಗೆ ಗೊತ್ತೇ ಇದೆ, ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದ ನದಿ ನೈಲ್ ನದಿ. ಆಮೇಲೆ ಈಜಿಪ್ಟ್ ನ ವರಪ್ರಸಾದ ಅಂತಾನು ಕರೀತಾರೆ. ಆಮೇಲೆ ಈ ನೈಲ್ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ವಿಕ್ಟೋರಿಯಾದಲ್ಲಿ ಹುಟ್ಟುತ್ತೆ, ವಿಕ್ಟೋರಿಯಾ ಸರೋವರದಲ್ಲಿ ಹುಟ್ಟುಬಿಟ್ಟು ಹರಿಯುತ್ತೆ. ಕೊನೆಗೆ ಇದು ಸೇರೋದು ಮೆಡಿಟರೇನಿಯನ್ ಸಮುದ್ರವನ್ನ ಸೇರುತ್ತೆ. ನಿಮ್ಗೆ ಆಲ್ರೆಡಿ ತೋರಿಸಿದೆ ಮೆಡಿಟರೇನಿಯನ್ ಎಲ್ಲಿ ಬರುತ್ತೆ ಅಂತ ಅನ್ಬಿಟ್ಟು. ಸೊ ಮೆಡಿಟರೇನಿಯನ್ ನ ಸೇರುತ್ತೆ ನೈಲ್ ನದಿ. ಈ ನೈಲ್ ನದಿ ಬಿಳಿ ಮತ್ತು ನೀಲಿ ನೈಲ್ ಗಳಿಂದ ಆಗಿರೋದು. ಆಕ್ಚುಲಿ ಕೇಳಿದಾನೆ ಈ ಕ್ವಶನ್ ಒಂದ್ಸರಿ ಎಕ್ಸಾಮ್ ಗಳಲ್ಲಿ ಕನ್ಫ್ಯೂಸ್ ಮಾಡಬೇಕು ಅಂತ, ಯೆಲ್ಲೋ ನೈಲ್ ರೆಡ್ ನೈಲ್ ಅಂತೆಲ್ಲ ಕೊಟ್ಬಿಡ್ತಾನೆ. ಆಕ್ಚುಲಿ ಇದು ಬಿಳಿ ಮತ್ತು ನೀಲಿ ನೈಲ್ ಎರಡರಿಂದ ಆಗಿ, ಆಕ್ಚುಲಿ ಖಾರ್ಟೂಮ್, ಖಾರ್ಟೂಮ್ ಅನ್ನೋದು ಸೂಡಾನ್ ನ ಕ್ಯಾಪಿಟಲ್, ಸೂಡಾನ್ ನ ಕ್ಯಾಪಿಟಲ್ ಯಾವ್ದು ಅಂದ್ರೆ ಖಾರ್ಟೂಮ್, ಅಲ್ಲಿ ಬಂದು ಸೇರ್ತವೆ. ಈ ವೈಟ್ ನೈಲ್ ಮತ್ತೆ ಬ್ಲೂ ನೈಲ್ ಎರಡು ಸೇರಿ ಖಾರ್ಟೂಮ್ ಅಲ್ಲಿ ಸೇರ್ತವೆ. ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಖಾರ್ಟೂಮ್ ಕೂಡ. ಸೊ ಇದಕ್ಕೆ ನೈಲ್ ನದಿಗೆ ಒಂದು ಡ್ಯಾಮ್ ಕಟ್ಟಿದ್ದಾರೆ ಈಜಿಪ್ಟ್ ಅಲ್ಲಿ, ಆಸ್ವಾನ್ ಡ್ಯಾಮ್ ಅನ್ಬಿಟ್ಟು. ವೆರಿ ಇಂಪಾರ್ಟೆಂಟ್ ಇದು ಆಸ್ವಾನ್ ಡ್ಯಾಮ್. ಇದು ಎಲ್ಲಾ ಡೀಟೇಲ್ಸ್ ನಿಮ್ಗೆ ಅಟ್ಲಾಸ್ ಅಲ್ಲಿ ಇದೆ. ಸೊ ನೀವು ಪಕ್ಕದಲ್ಲಿ ಅಟ್ಲಾಸ್ ಇಟ್ಕೊಂಡ್ರೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನೊಂದ್ಸರಿ ನೀವು ಓದೋ ಅವಶ್ಯಕತೆನೆ ಇಲ್ಲ, ಕರೆಕ್ಟ್ ಆಗಿ ಕೂತ್ಕೊಂಡ್ಬಿಟ್ರೆ ಒಂದೇ ದಿನದಲ್ಲಿ ವರ್ಲ್ಡ್ ಜಿಯೋಗ್ರಫಿ ನೀಟ್ ಆಗಿ ಮುಗಿಸ್ಬಿಡ್ಬೋದು. ನೋಡಿ ನಮ್ಗೆ ನಿಮ್ಗೆ ಏನ್ ಎಕ್ಸ್ಪ್ಲೇನ್ ಮಾಡಿದೆ ಮೇಲ್ಗಡೆ ನೋಡಿ, ಇಲ್ಲಿ ವಿಕ್ಟೋರಿಯಾ ಲೇಕ್ ಇದು, ಇಲ್ಲಿ ಹೊಟ್ಬಿಟ್ಟು ಹಿಂಗ್ ಹರ್ಕೊಂಡು ಬ್ಲೂ ನೈಲ್ ಇದು, ಇಲ್ಲಿಂದ ಕೆಳಗಡೆ ಹೋಗೋದು ಬ್ಲೂ ನೈಲ್. ಇಲ್ಲಿ ನೋಡಿ ಈ ರೈಟ್ ಸೈಡ್ ಇಂದ ಇಲ್ಲಿಂದ ಬರ್ತಾ ಇದೆಯಲ್ಲ, ಇದು ಸಾರಿ ಇದು ವಿಕ್ಟೋರಿಯಾ ಲೇಕ್, ಇಲ್ಲಿಂದ ಇದೆಯಲ್ಲ ಇದು ವೈಟ್ ನೈಲ್. ಆಕ್ಚುಲಿ ಇದು ವೈಟ್ ನೈಲ್, ಇದು ವೈಟ್ ನೈಲ್. ಈ ಕಡೆಯಿಂದ ಇದೆಯಲ್ಲ ಇದು ಬ್ಲೂ ನೈಲ್, ಇದು ಕನ್ಫ್ಯೂಸ್ ಆಗ್ಬೇಡಿ. ಇದು ಕೆಳಗಡೆಯಿಂದ ಬರೋದು ವೈಟ್, ಇದು ಬ್ಲೂ ನೈಲ್, ಇವೆರಡೂ ಸೇರೋ ಪಾಯಿಂಟ್ ಇದೆಯಲ್ಲ ಇಲ್ಲಿ, ಇದು ಖಾರ್ಟೂಮ್ ಸೂಡಾನ್ ರಾಜಧಾನಿ. ವೆರಿ ಇಂಪಾರ್ಟೆಂಟ್. ಆಮೇಲೆ ನಿಮಗೆ ಹೇಳಿದೆ ಡ್ಯಾಮ್ ಕಟ್ಟಿದ್ದಾರೆ ಅಂತ, ಈಜಿಪ್ಟ್ ಅಲ್ಲಿ ಆಸ್ವಾನ್ ಡ್ಯಾಮ್ ಅಂತ ಫೇಮಸ್ ಡ್ಯಾಮ್ ಒಂದು ಕಟ್ಟಿದ್ದಾರೆ ಈಜಿಪ್ಟ್ ಅಲ್ಲಿ. ಇವೆಲ್ಲ ನಿಮ್ಗೆ ಲಾಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ನಾನು ಮಾರ್ಕ್ ಮಾಡಿರೋದು. ನೋಡಿ ಇದು ಆಕ್ಚುಲಿ ನೈಲ್ ನದಿಯ ಒಂದು ಇಮೇಜ್. ನೆಕ್ಸ್ಟ್ ಸೆಕೆಂಡ್ ರಿವರ್ ಕಾಂಗೋ ರಿವರ್ ಅಥವಾ ಝೈರೆ ಅಂತ ಕರೀತಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ರಿವರ್, ಕಾಂಗೋ ಅಥವಾ ಝೈರೆ. ನೋಡಿ ಇದ್ರ ವಿಶೇಷತೆ ಏನು ಅಂದ್ರೆ, ಸಮಭಾಜಕ ವೃತ್ತನ 2 ಸಲ ಕ್ರಾಸ್ ಮಾಡೋ ಏಕೈಕ ನದಿ. ನೋಡಿ ಒಟ್ಬಿಟ್ಟು ಹಿಂಗ್ ಹೋಗ್ಬಿಟ್ಟು ಇಲ್ಲಿ ಇಕ್ವಟಾರ್ ಇದೆ ಸಮಭಾಜಕ ವೃತ್ತ, ನೋಡಿ ಒಂದ್ಸರಿ ಈ ಕಡೆ ಕ್ರಾಸ್ ಆಗಿ ಮತ್ತೆ ವಾಪಸ್ ಬಂದು ಈ ಕಡೆ ಸೇರುತ್ತೆ. ಸೊ 2 ಸಲ ಕ್ರಾಸ್ ಮಾಡೋ ನದಿ ಪ್ರಪಂಚದಲ್ಲೇ, ಸಮಭಾಜಕ ವೃತ್ತನ ಕ್ರಾಸ್ ಮಾಡೋ ಏಕೈಕ, 2 ಸಲ ಕ್ರಾಸ್ ಮಾಡೋದು ಏಕೈಕ ನದಿ ಇದ್ರೆ ಕಾಂಗೋ ರಿವರ್. ವೆರಿ ಇಂಪಾರ್ಟೆಂಟ್. ಸೊ ಇದೇ ಕಾಂಗೋ ರಿವರ್ಗೆ ಅಥವಾ ಝೈರೆ ನದಿಗೆ ಒಂದು ಫೇಮಸ್ ವಾಟರ್ ಫಾಲ್ ಇದೆ, ಲಿವಿಂಗ್ಸ್ಟನ್ ಫಾಲ್ಸ್ ಅಂತ. ಲಿವಿಂಗ್ಸ್ಟನ್ ಫಾಲ್ಸ್ ವೆರಿ ಇಂಪಾರ್ಟೆಂಟ್ ಇದು. ಲಿವಿಂಗ್ಸ್ಟನ್ ಫಾಲ್ಸ್ ಯಾವ ನದಿಗೆ ಅಂದ್ರೆ ಕಾಂಗೋ ರಿವರ್ಗೆ. ಮ್ಯಾಪ್ ಅಲ್ಲಿ ನೋಡ್ಬೇಕು ಇವನ್ನೆಲ್ಲ ನೀವು, ನಾನು ತೋರಿಸ್ತಾ ಇರೋ ಸುಮ್ನೆ ಕಾಟಾಚಾರಕ್ಕೆ ತೋರಿಸ್ತಾ ಇಲ್ಲ, ಇವೆಲ್ಲ ವೆರಿ ಇಂಪಾರ್ಟೆಂಟ್, ನೀವು ಓದ್ಕೊಂಡ್ರೆ ಸಿಂಪಲ್ ಆಗ್ಬಿಡೋದು ನಿಮ್ಗೆ. ಲಿವಿಂಗ್ಸ್ಟನ್ ಫಾಲ್ಸ್ ಯಾವ ನದಿಗೆ? ಕಾಂಗೋ ನದಿಗೆ. ನೆಕ್ಸ್ಟ್ ಆ ಲಿವಿಂಗ್ಸ್ಟನ್ ಫಾಲ್ಸ್ ನೇ ಸ್ಟ್ಯಾನ್ಲಿ ಫಾಲ್ಸ್ ಅಂತ ಕರೀತಾರೆ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, ಪೊಲೀಸ್ ಎಕ್ಸಾಮ್, ಪಿಎಸ್ಐ ಎಕ್ಸಾಮ್ ಅಲ್ಲೆಲ್ಲ ಸ್ಟ್ಯಾನ್ಲಿ ಫಾಲ್ಸ್ ಯಾವ್ದು ಅಂದ್ರೆ ಲಿವಿಂಗ್ಸ್ಟನ್ ಫಾಲ್ಸ್. ಸ್ಟ್ಯಾನ್ಲಿ ಡ್ಯಾಮ್ ಎಲ್ಲಿದೆ ಗೊತ್ತಾ? ಸ್ಟ್ಯಾನ್ಲಿ ಫಾಲ್ಸ್ ಇದು, ಸ್ಟ್ಯಾನ್ಲಿ ಡ್ಯಾಮ್ ಐ ತಿಂಕ್ ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ, ಕರ್ನಾಟಕ ಜಿಯೋಗ್ರಫಿ ಎಲ್ಲ ಓದಿದೀರ ಅನ್ಕೊಂಡಿದೀನಿ. ಸೊ ಸ್ಟ್ಯಾನ್ಲಿ ಡ್ಯಾಮ್ ಅಂತಂದ್ರೆ ನಮ್ಮ ಈ ತಮಿಳ್ನಾಡಲ್ಲಿರೋ ಮೆಟ್ಟೂರ್ ಡ್ಯಾಮ್ನೆ, ಕಾವೇರಿ ನದಿ ಕಟ್ಟಿದಾರಲ್ಲ ಅದನ್ನೇ ಸ್ಟ್ಯಾನ್ಲಿ ಡ್ಯಾಮ್ ಅಂತ ಕರೆಯೋದು. ಓಕೆ, ಈ ಡೀಟೇಲ್ಸ್ ಎಲ್ಲ ನಾವು ಕರ್ನಾಟಕ ಜಿಯೋಗ್ರಫಿಲಿ ನೋಡೋಣ. ನೆಕ್ಸ್ಟ್ ನೆಕ್ಸ್ಟ್ ರಿವರ್ ಲಿಂಪೋಪೋ ರಿವರ್. ಇದು ಕೂಡ ವೆರಿ ಇಂಪಾರ್ಟೆಂಟ್. ಕಾಂಗೋ ಯಾವ ರೀತಿ ಸಮಭಾಜಕ ವೃತ್ತ 2 ಸರಿ ಕ್ರಾಸ್ ಮಾಡುತ್ತೋ, ಈ ಲಿಂಪೋಪೋ ನದಿ ಮಕರ ಸಂಕ್ರಾಂತಿ ವೃತ್ತ 2 ಸಲ ಕ್ರಾಸ್ ಮಾಡುತ್ತೆ. ನೋಡಿ ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಬರುತ್ತೆ ಇಲ್ಲಿ ಕೆಳಗಡೆ ಕ್ಯಾಪ್ರಿಕಾನು, ಇದು 2 ಸರಿ ಕ್ರಾಸ್ ಮಾಡುತ್ತೆ. ಸೊ ಮಕರ ಸಂಕ್ರಾಂತಿ ವೃತ್ತ 2 ಸಲ ಕ್ರಾಸ್ ಮಾಡೋ ನದಿ ಯಾವ್ದು ಅಂದ್ರೆ ಲಿಂಪೋಪೋ. ಓಕೆ, ನೆಕ್ಸ್ಟ್ ರಿವರ್ ಜಾಂಬೇಜಿ ರಿವರ್ ಅಂತ ಒಂದು ಬರುತ್ತೆ. ಸೊ ಜಾಂಬೇಜಿ ರಿವರ್ ಎಲ್ಲಿ ಬರುತ್ತೆ? ಹತ್ತತ್ರ ಜಾಂಬಿಯಾ ಹತ್ರ ಬರುತ್ತೆ.
ಸೊ ಆ ಚಾಂಬೇಜಿ ರಿವರ್ ವಿಶೇಷತೆ ಏನಂದ್ರೆ ಅದಕ್ಕೊಂದು ಫೇಮಸ್ ಡ್ಯಾಮ್ ಇದೆ, ಕರೀಬಾ ಡ್ಯಾಮ್ ಅಂದ್ಬಿಟ್ಟು. ಕರೀಬಾ ಡ್ಯಾಮ್ ತುಂಬಾ ಈ ತರದ್ದೆಲ್ಲ ನೀವು ಇಮೇಜಸ್ ನೋಡ್ಬೇಕು, ಗೂಗಲ್ ಇಮೇಜಸ್ ಹೋಗ್ಬಿಟ್ಟು ಹೇಗಿದೆ ಕರೀಬಾ ಡ್ಯಾಮ್ ಅಂದ್ಬಿಟ್ಟು ನೀವು ಒಂದ್ಸಲ ನೋಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಆ ಜಾಂಬೇಜಿ ನದಿಗೆ ಒಂದು ವಿಕ್ಟೋರಿಯಾ ಫಾಲ್ಸ್ ಅಂತ ಇದೆ. ವಿಕ್ಟೋರಿಯಾ ಫಾಲ್ಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ, ತುಂಬಾ ಸಲ ಎಕ್ಸಾಮ್ ಆಗಿ ಕೇಳಿದೆ ವಿಕ್ಟೋರಿಯಾ ಫಾಲ್ಸ್ ಯಾವ ನದಿಗೆ ಅಂತ, ಜಾಂಬೇಜಿ ನದಿಗೆ. ನೋಡಿ ಎಷ್ಟೊಂದಿದೆ ಫಾಲ್ಸ್ಗಳು, ನಮ್ದು ಒಂದೇ ಒಂದು ಜೋಗ ಬೀಳೋದಕ್ಕೆ ನೋಡ್ಬಿಟ್ಟು ಅಬ್ಬಾ ಅಂತೀವಿ ನೋಡಿ, ಇಷ್ಟೊಂದಿದೆ, ಎಂತ ವೈಶಿಷ್ಟ್ಯ ಇರ್ಬೋದು. ಸೊ ಅವಕಾಶ ಸಿಕ್ಕಿದ್ರೆ ಒಂದ್ಸಲ ವಿಸಿಟ್ ಮಾಡ್ಕೊಂಡ್ ಬನ್ನಿ. ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ, ಜಾಂಬೇಜಿ ನದಿಗೆ ಕರೀಬಾ ಡ್ಯಾಮ್ ಮತ್ತೆ ವಿಕ್ಟೋರಿಯಾ ಫಾಲ್ಸ್, ಇವೆಲ್ಲ ನೀವು ಅಟ್ಲಾಸ್ ಅಲ್ಲಿ ನೋಡ್ಬೇಕು. ಲಿಂಪೋಪೋನು ಕೂಡ ಅಷ್ಟೇ, ಅಟ್ಲಾಸ್ ಅಲ್ಲಿ ನೋಡ್ಬೇಕು. ಇಲ್ಲಿ ಸೌತ್ ಆಫ್ರಿಕಾ ಹತ್ರ ಬರುತ್ತಿದೆ ಲಿಂಪೋಪೋ ನದಿ, ಈ ರೈಟ್ ಸೈಡ್ ಅಲ್ಲಿ ಈ ಭಾಗದಲ್ಲಿ ಬರುತ್ತೆ. ಇವನ್ನೆಲ್ಲ ಅಟ್ಲಾಸ್ ತಗೊಂಡು ನೀಟಾಗಿ ನೋಡಿದ್ರೆ ನಿಮಗೆ ಬಹಳ ಸಿಂಪಲ್ ಅನ್ಸುತ್ತೆ. ನೆಕ್ಸ್ಟ್ ಮರುಭೂಮಿಗಳು ಆಫ್ರಿಕಾದಲ್ಲಿ ಯಾವ್ಯಾವ ಮರುಭೂಮಿಗಳಿದೆ ಅಂದ್ರೆ, ಒಂದು ಸಹರಾ ಡೆಸರ್ಟ್. ಸಹರಾ ಡೆಸರ್ಟ್ ವಿಶ್ವದಲ್ಲೇ ಅತಿ ದೊಡ್ಡದ, ಆಕ್ಚುಲಿ ವಿಶ್ವದಲ್ಲಿ ಅತಿ ದೊಡ್ಡ ಮರುಭೂಮಿ ಯಾವುದು ಅಂದ್ರೆ ಸಹರಾ ಮರುಭೂಮಿ. ಎಲ್ಲಿ ಬರುತ್ತೆ ಅಂದ್ರೆ, ಇದು ಆಕ್ಚುಲಿ ಉತ್ತರದಲ್ಲಿ ಬರುತ್ತೆ. ನೀವು ಆಕ್ಚುಲಿ ಅಟ್ಲಾಸ್ ತಗೊಂಡು ನೋಡಿದ್ರೆ ನೀಟಾಗಿ ಕಾಣಿಸುತ್ತೆ, ಸಹರಾ ಅಂತದ್ದು, ಸಹರಾ ಡೆಸರ್ಟ್ ಅಂತ ದೊಡ್ಡದ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಕಲಹರಿ ಡೆಸರ್ಟ್, ಇದು ಕೂಡ ಬೋಟ್ಸ್ವಾನಾ ದೇಶ ಬರುತ್ತಲ್ಲ, ಆ ಬೋಟ್ಸ್ವಾನಾ ದೇಶದ ಹತ್ರ ಬರುತ್ತೆ. ಈ ಡೀಟೇಲ್ಸ್ ಎಲ್ಲ ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ತೋರಿಸಿದೀನಿ, ಈ ಡೆಸರ್ಟ್ ಗಳನ್ನೆಲ್ಲ ತೋರಿಸಿದೀನಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಬಟ್ ಹೆಸರು ನಿಮಗೆ ಜ್ಞಾಪಕ ಇರಲಿ, ಎಕ್ಸಾಮ್ ಅಲ್ಲಿ ಒಂದು ಸಿಂಪಲ್ ಆಗಿ ಕೇಳ್ಬಿಡ್ತಾನೆ, ಕಲಹರಿ ಮರುಭೂಮಿ ಯಾವ ಖಂಡದಲ್ಲಿ ಬರುತ್ತೆ. ನಿಮ್ಗೆ ಓದಿದ್ರೆ ಆರಾಮಾಗಿ ಆಫ್ರಿಕಾ ಅಂತ ಬರುತ್ತೆ, ಇಲ್ಲಾಂದ್ರೆ ನೀವು ತಗೊಂಡೋಗಿ ಆಸ್ಟ್ರೇಲಿಯಾನೋ ಇಲ್ಲ ಯುರೋಪ್ ಯಾವುದೋ ಹಾಕ್ಬಿಡ್ತೀರಾ. ಸೊ ಅದಕ್ಕೆ ನೀಟಾಗಿ ಸ್ಟಡಿ ಮಾಡ್ಬೇಕಾಗುತ್ತೆ. ಕಲಹರಿ ಮರುಭೂಮಿ ಬರೋದು ಬೋಟ್ಸ್ವಾನಾ ಹತ್ರ, ಇದು ಕೂಡ ಆಫ್ರಿಕಾದಲ್ಲಿ. ಆಮೇಲೆ ನಮೀಬಿಯಾ ಅಂತ ಒಂದು ಡೆಸರ್ಟ್ ಬರುತ್ತೆ, ನಮೀಬ್ ಡೆಸರ್ಟ್, ಅದು ನಮೀಬಿಯಾ ದೇಶದ ಹತ್ರ ಬರುತ್ತೆ, ನಮೀಬಿಯಾ ಅಥವಾ ನಮೀಬ್ ಡೆಸರ್ಟ್ ಅಂದ್ಬಿಟ್ಟು. ವೆರಿ ಇಂಪಾರ್ಟೆಂಟ್ ಮರುಭೂಮಿಗಳು, ಇಷ್ಟು ಮೂರು ಮರುಭೂಮಿಗಳು ತಿಳ್ಕೊಂಡ್ರೆ ಸಾಕು ಆಫ್ರಿಕಾದಲ್ಲಿ. ನೆಕ್ಸ್ಟ್ ಇದೇ ತರ ಆಫ್ರಿಕಾದಲ್ಲಿ ಹುಲ್ಲುಗಾವಲುಗಳು, ಪ್ರತಿಯೊಂದು ಕಾಂಟಿನೆಂಟ್ ಅಂದ್ರೆ ಅಲ್ಲಿನ ರಿವರ್ಸ್ ಆಗ್ಲಿ, ಮರುಭೂಮಿಗಳು, ಲೇಕ್ಸ್, ಹುಲ್ಲುಗಾವಲುಗಳು, ಪ್ರಾಣಿ ಪಕ್ಷಿಗಳು, ಅಲ್ಲಿನ ಖನಿಜ ಸಂಪನ್ಮೂಲಗಳು ಎಲ್ಲ ತಿಳ್ಕೊಳ್ಳೋದೆ ವರ್ಲ್ಡ್ ಜಿಯೋಗ್ರಫಿ. ಸೊ ಹುಲ್ಲುಗಾವಲುಗಳು ಆಫ್ರಿಕಾದಲ್ಲಿ ಯಾವ್ದು ಬರುತ್ತೆ ಅಂದ್ರೆ, ಎರಡ್ ತರ ಹುಲ್ಲುಗಾವಲು ಬರುತ್ತೆ, ಒಂದು ಸವನ್ನ, ನೆಕ್ಸ್ಟ್ ಅದು ಬಿಟ್ರೆ ವೆಲ್ಡ್ ಅಂತ. ಸವನ್ನ ಅಂದ್ಬಿಟ್ಟು ಇದು ವಿಶ್ವದಲ್ಲೇ ಅತಿ ದೊಡ್ಡ ಹುಲ್ಲುಗಾವಲು. ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಸವನ್ನ, ನೋಡಿ ಸ್ವಲ್ಪ ಒಣಗೋಗಿರೋ ತರ ಇದೆ. ಅಂದ್ರೆ ಸವನ್ನ ಬಂದ್ಬಿಟ್ಟು ಉಷ್ಣವಲಯದ ಹುಲ್ಲುಗಾವಲು, ವೆರಿ ಇಂಪಾರ್ಟೆಂಟ್, ಸವನ್ನ ಬಂದ್ಬಿಟ್ಟು ಉಷ್ಣವಲಯದ ಹುಲ್ಲುಗಾವಲು. ನಾನು ಇಲ್ಲಿ ಬರೆಯೋದು ಮರ್ತಿದ್ದೀನಿ, ಸೊ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಸವನ್ನ ಬಂದ್ಬಿಟ್ಟು ಉಷ್ಣವಲಯದ ಹುಲ್ಲುಗಾವಲು. ನೆಕ್ಸ್ಟ್ ವೆಲ್ಡ್ ಬಂದ್ಬಿಟ್ಟು ಸೌತ್ ಆಫ್ರಿಕಾ ಹತ್ರ ಬರುತ್ತೆ, ನೋಡಿ ಸ್ವಲ್ಪ ಗ್ರೀನರಿ ಇದೆ, ಇದು ಇದು ಸಮಶೀತೋಷ್ಣ ಹುಲ್ಲುಗಾವಲು, ಇದು ಕೂಡ ವೆರಿ ಇಂಪಾರ್ಟೆಂಟ್. ಏನು ಉಷ್ಣವಲಯ ಸಮಶೀತೋಷ್ಣ, ಅದು ತುಂಬಾ ಕನ್ಫ್ಯೂಸ್ ಆಗ್ಬಿಡಿ. ಈಕ್ವಟಾರ್ ಅಂದ್ರೆ ಸಮಭಾಜಕ ವೃತ್ತದ ಹತ್ರ ಯಾವ್ಯಾವ ಹುಲ್ಲುಗಾವಲು ಬರ್ತಾವೋ, ಯಾವುದೇ ಕಾಂಟಿನೆಂಟ್ ಆಗಲಿ, ಅದು ಉಷ್ಣವಲಯದ ಹುಲ್ಲುಗಾವಲು. ಅದೇ ತರ ಕ್ಯಾನ್ಸರ್ ಮತ್ತೆ ಕ್ಯಾಪ್ರಿಕಾನ್, ಕರ್ಕಾಟಕ ಸಂಕ್ರಾಂತಿ ಮತ್ತೆ ಮಕರ ಸಂಕ್ರಾಂತಿ ಹತ್ರ ಬರೋ ಹುಲ್ಲುಗಾವಲು ಯಾವ್ಯಾವ ಇರ್ತಾವೋ ಅವೆಲ್ಲ ಸಮಶೀತೋಷ್ಣ ಹುಲ್ಲುಗಾವಲು. ವೆರಿ ಇಂಪಾರ್ಟೆಂಟ್, ಆಫ್ರಿಕಾದ ಎರಡು ಹುಲ್ಲುಗಾವಲುಗಳು ಅಂದ್ರೆ ಸವನ್ನ ಉಷ್ಣವಲಯದ್ದು, ವೆಲ್ಡ್ ಸಮಶೀತೋಷ್ಣ ವಲಯದ್ದು, ದಕ್ಷಿಣ ಆಫ್ರಿಕಾದಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಇಲ್ಲಿನ ಸರೋವರಗಳೀಗ, ಆಫ್ರಿಕಾದಲ್ಲಿನ ಸರೋವರ ವೆರಿ ಇಂಪಾರ್ಟೆಂಟ್. ಎರಡು ಲೇಕ್ಸ್ ಬರುತ್ತೆ, ಒಂದು ಟಾಂಗನಿಕಾ ಲೇಕ್, ಟಾಂಗನಿಕಾ ಸರೋವರ. ಇದರ ವಿಶೇಷತೆ ಏನಂದ್ರೆ, ವಿಶ್ವದಲ್ಲಿ ಅತ್ಯಂತ ಉದ್ದವಾದ ಸರೋವರ, ವೆರಿ ಇಂಪಾರ್ಟೆಂಟ್. ನೋಡಿ ಇದರ ಸ್ಯಾಟಲೈಟ್ ಇಮೇಜ್, ನೀವು ಇದನ್ನೆಲ್ಲ ತೋರಿಸಿದೀನಿ ಲಾಸ್ಟ್ ಸ್ಲೈಡ್ ಅಲ್ಲಿ, ಒಂದು ಮ್ಯಾಪ್ ವರ್ಕ್ ಅಲ್ಲಿ ನೀಟಾಗಿ ತೋರಿಸಿದೀನಿ. ನೋಡಿ ಇದು ನೀವು ಅಟ್ಲಾಸ್ ಅಲ್ಲಿ ತಗೊಂಡು ನೀಟಾಗಿ ನೋಡ್ಬೇಕಾಗತ್ತೆ. ನೋಡಿ ಎಷ್ಟು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸರೋವರ ಅಂದ್ರೆ ಇದೇನೆ, ಟಾಂಗನಿಕಾ ಸರೋವರ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ತರ ವಿಕ್ಟೋರಿಯಾ, ನಿಮ್ಗೆ ಆಲ್ರೆಡಿ ಹೇಳಿದೀನಿ, ವಿಕ್ಟೋರಿಯಾ ನೈಲ್ ನದಿಯ ಉಗಮ ಸ್ಥಾನ, ನೈಲ್ ನದಿ ಹುಟ್ಟೋದು ಇಲ್ಲಿಂದನೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಎರಡು ಸರೋವರ, ಒಂದು ಟಾಂಗನಿಕಾ ಮತ್ತೆ ಇನ್ನೊಂದು ವಿಕ್ಟೋರಿಯಾ. ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿದೆ ವಿಕ್ಟೋರಿಯಾ ಲೇಕ್, ಅಟ್ಲಾಸ್ ಅಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಯಾಕಂದ್ರೆ ಪ್ರತಿಯೊಂದು ನಾವು ಆಡ್ ಮಾಡಕ್ ಆಗಲ್ಲ ಇಲ್ಲಿ, ಒಂದು ನೀವು ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಇದ್ರೆ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇರೆ ತರ ಕೊಡ್ಬೋದು. ಬಟ್ ಆಕ್ಚುಲಿ ವಿಡಿಯೋ ಮಾಡಿ ನಿಮ್ಗೆ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಬಟ್ ಸಾಧ್ಯವಾದಷ್ಟು ನಿಮ್ಗೆ ಅರ್ಥ ಆಗ್ಲಿ, ಸುಲಭವಾಗಲಿ ಅನ್ಬಿಟ್ಟು ನಿಮ್ಗೆ ಮ್ಯಾಕ್ಸಿಮಮ್ ನನ್ನ ಕಡೆಯಿಂದ ಏನ್ ಇದ್ಬೇಕೋ ಅದನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡಿ ಮಾರ್ಕ್ ಮಾಡ್ಕೋಬೇಕು ಇದನ್ನ, ವಿಕ್ಟೋರಿಯಾ. ನೆಕ್ಸ್ಟ್ ಇಲ್ಲಿನ ಪರ್ವತ ಶ್ರೇಣಿಗಳು ಆಫ್ರಿಕಾದಲ್ಲಿ, ಆಫ್ರಿಕಾದಲ್ಲಿ ಪರ್ವತ ಶ್ರೇಣಿಗಳು ಮೈನ್ ಆಗಿ ಅಟ್ಲಾಸ್ ಅಂತ ಒಂದು ಬರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಟ್ಲಾಸ್, ಈ ಆಫ್ರಿಕಾದ ವಾಯುವ್ಯ ಭಾಗದಲ್ಲಿ ಬರುತ್ತೆ. ಇದು ಕೂಡ ಒಂದ್ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದ, ಯಾಕೆ ಮ್ಯಾಪ್ ಅಟ್ಲಾಸ್ ಇಟ್ಕೊಂಡು ಓದ್ಬೇಕು ಅಂದ್ರೆ ಇದೇ ಇಂಪಾರ್ಟೆಂಟ್. ನೋಡಿ ನೀವು ಓದಿರ್ತೀರ ಅಟ್ಲಾಸ್ ಮೌಂಟೇನ್ಸ್ ಆಫ್ರಿಕಾದಲ್ಲಿ ಬರುತ್ತೆ ಅಂತ, ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದು ಅನ್ನೋದು ನಿಮಗೆ ಗೊತ್ತಾಗಲ್ಲ. ಸೊ ನೀವು ಇಲ್ಲಿ ಮಾರ್ಕ್ ಮಾಡಿದಾಗ
ನಿಮ್ಗೆ ಎಕ್ಸಾಮ್ ಅಲ್ಲಿ ಬರಿತಾ ಇರ್ಬೇಕಾದ್ರೆ ಎಲ್ಲೋ ಕಾರ್ನರ್ ಅಲ್ಲಿ ಎಲ್ಲೋ ಮಾರ್ಕ್ ಮಾಡಿದ್ದೆ ಅಂದ್ಬಿಟ್ಟು ಆಟೋಮೆಟಿಕ್ ಆಗಿ ಅವಾಗ ಆಗ್ತಿಲ್ಲ, ಇದು ವಾಯುವ್ಯ ದಿಕ್ಕಿನಲ್ಲಿ ಬರುತ್ತೆ ಅಂತ. ಸೊ ಅವಾಗ ನೀವು ತುಂಬಾ ಮುಂದೆ ಹೋಗ್ಬೋದು ಸ್ಕೋರ್ ಅಲ್ಲಿ. ಸೊ ಅಟ್ಲಾಸ್ ಎಲ್ಲಿ ಬರುತ್ತೆ ಅಂದ್ರೆ ಆಫ್ರಿಕಾದ ವಾಯುವ್ಯ ದಿಕ್ಕಿನಲ್ಲಿ ಬರುತ್ತೆ. ಏನ್ ಅಟ್ಲಾಸ್ ಮೌಂಟೇನ್ಸ್ ವಿಶೇಷತೆ ಅಂತಂದ್ರೆ, ನೀವು ಏನ್ ಅಟ್ಲಾಸ್ ನೋಡ್ತಿರ್ಲ, ಆಕ್ಸ್ಫರ್ಡ್ ಅಟ್ಲಾಸ್, ಯಾವ ಬೇರೆ ಸ್ಕೂಲ್ ಅಟ್ಲಾಸ್ ಇವೆಲ್ಲ ನೋಡ್ತಾ ಇದಿರಲ್ಲ, ಅದನ್ನ ಫಸ್ಟ್ ಈ ತರ ರಚನೆ ಮಾಡಿದ್ದೆ ಇಲ್ಲಿನ ಒಂದು ಟ್ರೈಬಲ್ ಪೀಪಲ್, ಅಟ್ಲಾಸ್ ಪರ್ವತದಲ್ಲಿ ಇರ್ತಕ್ಕಂಥ ಟ್ರೈಬಲ್ ಪೀಪಲೇ ರಚನೆ ಮಾಡಿದ್ದು. ನೆಕ್ಸ್ಟ್ ಡ್ರೇಕನ್ಸ್ಬರ್ಗ್, ಇದು ಕೂಡ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬಿಟ್ಟಿದೆ. ಡ್ರೇಕನ್ಸ್ಬರ್ಗ್ ಎಲ್ಲಿ ಬರುತ್ತೆ ಅಂತ, ಇದು ಕೂಡ ಆಫ್ರಿಕಾದಲ್ಲಿ ನೋಡಿ, ಈ ಮೂಲೆ ಆಲ್ಮೋಸ್ಟ್ ಸೌತ್ ಆಫ್ರಿಕಾ ಕೆಳಗಡೆ ಬಾಟಮ್ ಅಲ್ಲಿ ಬರುತ್ತೆ ನೋಡಿ, ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ಡ್ರೇಕನ್ಸ್ಬರ್ಗ್ ಪರ್ವತ. ನೀವು ಆಕ್ಸ್ಫರ್ಡ್ ಅಟ್ಲಾಸ್ ತೆಗೆದ್ರೆ ಸೌತ್ ಆಫ್ರಿಕಾ ಹತ್ರ ನೋಡಿ, ನಿಮಗೆ ನೀಟಾಗಿ ಕಾಣಿಸುತ್ತೆ. ಸೊ ಎರಡ್ ತರ ಇದಿರುತ್ತೆ, ಒಂದು ಪೊಲಿಟಿಕಲ್ ಮ್ಯಾಪ್, ಒಂದು ಫಿಸಿಕಲ್ ಮ್ಯಾಪ್. ಪೊಲಿಟಿಕಲ್ ಮ್ಯಾಪ್ ಅಲ್ಲಿ ಎಲ್ಲ ದೇಶಗಳು, ದೇಶದ ರಾಜಧಾನಿಗಳು, ಇಂಪಾರ್ಟೆಂಟ್ ಸಿಟೀಸ್ ಎಲ್ಲ ಪೊಲಿಟಿಕಲ್ ಅಲ್ಲಿ ನೋಡ್ಬೇಕಾಗತ್ತೆ. ನದಿಗಳು, ಸರೋವರಗಳು, ಪರ್ವತಗಳು ಇವನ್ನೆಲ್ಲ ಫಿಸಿಕಲ್ ಅಲ್ಲಿ ನೋಡ್ಬೇಕಾಗತ್ತೆ, ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಫಿಸಿಕಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ನೀಟಾಗಿ ಸಿಗುತ್ತೆ. ನೆಕ್ಸ್ಟ್ ಕಿಲಿಮಂಜಾರೋ, ಅತ್ಯಂತ ಎತ್ತರವಾದ ಶಿಖರ, ಇಡೀ ಆಫ್ರಿಕಾದಲ್ಲೇ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಕಿಲಿಮಂಜಾರೋ, ವೆರಿ ಇಂಪಾರ್ಟೆಂಟ್. ಇದು ಕೂಡ ತಾಂಜೇನಿಯಾ ಹತ್ತಿರ ಬರುತ್ತೆ, ಇವನ್ನೆಲ್ಲ ತೋರಿಸಿದೀನಿ ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ, ಎಲ್ಲಿ ಹೆಂಗ್ ಬರುತ್ತೆ ಅಂತ ತೋರಿಸಿದೀನಿ. ನೀವು ಕೂಡ ಕಿಲಿಮಂಜಾರೋ, ತಾಂಜೇನಿಯಾ, ಕೀನಿಯಾ ಹತ್ತಿರ ಬರುತ್ತೆ, ವೆರಿ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಡೀ ಆಫ್ರಿಕಾಗೆ ಹೈಯೆಸ್ಟ್ ಪೀಕ್ ಅಂದ್ರೆ ಕಿಲಿಮಂಜಾರೋ. ನೆಕ್ಸ್ಟ್ ಇಲ್ಲಿನ ಪ್ರಾಣಿ ಪಕ್ಷಿಗಳು, ನಮ್ಮಲ್ಲಿ ಹೆಂಗಿದೆಯೋ ಅದೇ ತರ ಪ್ರಾಣಿ ಪಕ್ಷಿಗಳು ಕೂಡ ಇಲ್ಲೂ ಇದೆ. ಏನಂತ ವಿಶೇಷವಾಗಿ ಏನು ಇರುತ್ತೆ, ವಿಶೇಷ ಪ್ರಾಣಿ ಪಕ್ಷಿಗಳು ಅಲ್ಲಿ ಇದಾವೆ, ಬಟ್ ಸಾಮಾನ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಅಲ್ಲೂ ಕೂಡ ಕಂಡು ಬರ್ತವೆ. ಸೊ ನೋಡಿ, ಆನೆ, ಎಮ್ಮೆಗಳು, ಕೋತಿಗಳು, ಚಿರತೆಗಳು ಎಲ್ಲ ತುಂಬಾ ಕಂಡು ಬರುತ್ತೆ. ಸೊ ಅದ್ರ ವಿಶೇಷ ಇನ್ನೂ ಆಕ್ಚುಲಿ ಅಲ್ಲೊಂದು ಪಕ್ಷಿ ಕಾಣುವ, ಉಷ್ಟ್ರ ಪಕ್ಷಿ, ಆಸ್ಟ್ರಿಚ್ ಬರ್ಡ್ ಕೇಳಿದಿರಾ ಅನ್ಸುತ್ತೆ ನೀವೆಲ್ಲ, ಆಸ್ಟ್ರಿಚ್ ಬರ್ಡ್. ಇದ್ರ ವಿಶೇಷತೆ, ಕೆಲವು ವಿಶೇಷತೆ ಇದೆ ನೋಡಿ, ಅತಿ ದೊಡ್ಡ ಪಕ್ಷಿ ಆಸ್ಟ್ರಿಚ್ ಬರ್ಡ್, ಆಮೇಲೆ ಹಾರಲಾರದ ಪಕ್ಷಿ, ಹಾರಲ ಅದು. ನೆಕ್ಸ್ಟ್ ಅತ್ಯಂತ ವೇಗವಾಗಿ ಓಡೋ ಪಕ್ಷಿ ನೋಡಿ, ಎಲ್ಲಾ ಇದು ಒಂದಕ್ಕೇನೆ. ಆಮೇಲೆ ಅತ್ಯಂತ ದೊಡ್ಡ ಮೊಟ್ಟೆ ಇಡೋ ಪಕ್ಷಿ ಅಂದ್ರೂ ಆಸ್ಟ್ರಿಚ್. ಆಮೇಲೆ ದೊಡ್ಡ ಸೆಲ್ ಅಂದ್ರೆ ದೊಡ್ಡ ಜೀವಕೋಶ ಹೊಂದಿರುವಂತ, ಇದು ದೊಡ್ಡ ಜೀವಕೋಶ ಹೊಂದಿರತಕ್ಕಂಥದ್ದು ಯಾವುದು ವಿಶ್ವದಲ್ಲಿ ಅಂತಂದ್ರೆ ಆಸ್ಟ್ರಿಚ್ ಬರ್ಡ್ದು ಮೊಟ್ಟೆ, ಅದು ಕೂಡ ವೆರಿ ಇಂಪಾರ್ಟೆಂಟ್ ನೋಡಿ, ಈ ನಾಲ್ಕೈದು ಅಂಶಗಳು ಕೂಡ ಆಸ್ಟ್ರಿಚ್ ಬರ್ಡ್ಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಇಲ್ಲಿ ಖನಿಜಗಳು, ಆಫ್ರಿಕಾದಲ್ಲಿ ಖನಿಜ ಅವೆಲ್ಲ ಸಿಕ್ಕಾಪಟ್ಟೆ ಸಿಗುತ್ತೆ, ವಜ್ರ, ಚಿನ್ನ, ಐರನ್ ಎಲ್ಲ ಸಿಕ್ಕಾಪಟ್ಟೆ ಸಿಗುತ್ತೆ. ಅಲ್ಲಿ ನಿಮಗೆ ಫೇಮಸ್ ಆಗಿ ಬೇಕಂದ್ರೆ ಕಿಂಬರ್ಲಿ ಮೈನ್ಸ್ ಅಂದ್ಬಿಟ್ಟು, ದಕ್ಷಿಣ ಆಫ್ರಿಕಾದಲ್ಲಿ ವಜ್ರ ಮತ್ತೆ ಚಿನ್ನ ಎಲ್ಲ ಸಿಗಂತದ್ ನೋಡಿ, ಇಲ್ಲಿ ಚಿತ್ರ ಇದೆ ಕಿಂಬರ್ಲಿ ಮೈನ್ಸ್, ಎಲ್ಲ ಅಗದಗ್ದು ಏನ್ ಮಾಡಿದ್ದಾರೆ ಅಂತ ನೋಡಿ, ಏನು ಬಿಟ್ಟಿಲ್ಲ ಅಲ್ಲಿ, ಅಲ್ಲ ಮನುಷ್ಯ ಕಾಲಿಟ್ರೆ ಅಲ್ಲಿ ಏನು ಇರಲ್ಲ, ಅದ್ ಬೇರೆ. ಸೊ ಹಿಂಗಾಗ್ಬಿಡುತ್ತೆ, ವೆರಿ ಇಂಪಾರ್ಟೆಂಟ್. ಇದು ಕೂಡ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಫೇಮಸ್, ವರ್ಲ್ಡ್ ಫೇಮಸ್ ಮೈನ್ಸ್, ಕಿಂಬರ್ಲಿ ಮೈನ್ಸ್ ದಕ್ಷಿಣ ಆಫ್ರಿಕಾದಲ್ಲಿ ಬರುತ್ತೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿನ ಜನಾಂಗಗಳು, ಇಲ್ಲಿ ಯಾವ್ಯಾವ ರೀತಿ ಜನಾಂಗ ಬರ್ತಾರೆ ಅಂದ್ರೆ ಪಿಗ್ಮಿ, ತುಂಬಾ ಗಿಡ್ಡ ಜನ. ನೆಕ್ಸ್ಟ್ ಬುಷ್ಮನ್, ಮಸಾಯ್, ಅರಬ್ಸ್, ರೆಡ್ ಇಂಡಿಯನ್ಸ್ ನೋಡಿ, ವೆರಿ ಇಂಪಾರ್ಟೆಂಟ್ ಜನಾಂಗಗಳು. ನೋಡಿ ಪಿಗ್ಮಿ ಇದಾರಲ್ಲ, ವರ್ಲ್ಡ್ ಅಲ್ಲಿ ಅತಿ ಶಾರ್ಟೆಸ್ಟ್ ನೋಡಿ, ಇಲ್ಲಿದ್ದಾರೆ ನೋಡಿ. ನಾವೆಲ್ಲ ನಾರ್ಮಲ್ ಹೈಟ್ ಇಷ್ಟ ಅಂದ್ರೆ, ಇವ್ರು ನೋಡಿ ಇಷ್ಟೇ ಎಷ್ಟು ಬರ್ತಾರೆ. ವರ್ಲ್ಡ್ ಅಲ್ಲಿ ಅತಿ ಶಾರ್ಟೆಸ್ಟ್ ಅಂತಂದ್ರೆ ಪಿಗ್ಮಿ ಟ್ರೈಬ್ಸ್, ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ಬುಷ್ಮನ್ ಇವರೆಲ್ಲ ಆಫ್ರಿಕಾ ಇದು ಸಹರಾ ಮರುಭೂಮಿ ಹತ್ರ ಎಲ್ಲ ಬರ್ತಾರೆ. ಮಸಾಯ್ ಇವರೆಲ್ಲ ಕೀನಿಯಾ ಹತ್ರ ಬರುತ್ತೆ. ಮಸಾಯ್ ಅಲ್ಲೊಂದು ಪಾರ್ಕ್ ಇದೆ, ಮಸಾಯ್ ಮರ ಪಾರ್ಕ್ ಅಂದ್ಬಿಟ್ಟು ಕೀನಿಯಾ ಹತ್ರ, ವೆರಿ ಇಂಪಾರ್ಟೆಂಟ್ ನೋಡಿ, ಅಲ್ಲಿನ ಟ್ರೈಬಲ್ ಹೆಸರೇ ಕೊಟ್ಬಿಟ್ಟಿರ್ತಾರೆ. ಇನ್ನು ಅರಬ್ಸ್ ಎಲ್ಲ ಬರೋದು ಮೇಲ್ಗಡೆ ಸ್ವಲ್ಪ, ಈಜಿಪ್ಟ್ ಮುಸ್ಲಿಂ ಇರೋ ದೇಶಗಳ ಕಡೆ, ಅರಬ್, ಲಿಬಿಯಾ, ಈಜಿಪ್ಟ್, ಟ್ಯುನೇಷಿಯಾ ಆ ಕಡೆ ಬರುತ್ತೆ. ಈ ರೆಡ್ ಇಂಡಿಯನ್ಸ್ ಅಂದ್ರೆ ನಮ್ಮ ಗಾಂಧೀಜಿ ಎಲ್ಲ ಹೋಗಿದ್ರಲ್ಲ ದಕ್ಷಿಣ ಆಫ್ರಿಕಾ, ಆ ಕಡೆ ರೆಡ್ ಇಂಡಿಯನ್ಸ್ ಬರ್ತಾರೆ. ಸೊ ವರ್ಲ್ಡ್ ಅಲ್ಲಿ ಅತಿ ಶಾರ್ಟೆಸ್ಟ್ ಯಾರು ಅಂದ್ರೆ ನೋಡಿ ಇವರೇ, ಪಿಗ್ಮಿ ಜನಾಂಗ, ವೆರಿ ಇಂಪಾರ್ಟೆಂಟ್. ಸೊ ಇವ್ರು ನೋಡಿ ಸಿಕ್ಕಾಬಟ್ಟೆ, ಹಾಕೊಳಕ್ಕೂ ಬಟ್ಟೆ ಇಲ್ಲ, ಬಡತನ ಸಿಕ್ಕಾಬಟ್ಟೆ. ಆಫ್ರಿಕಾದಲ್ಲಿ ಅತ್ಯಂತ ಬಡ ಕಾಂಟಿನೆಂಟ್ ಅಂದ್ರೆ ಆಫ್ರಿಕಾನೆ. ಸೊ ಇಲ್ಲಿ PDEF ಅಂತ ಹಾಕಿದ್ದೀನಿ, ಏನಾದ್ರೂ ಅರ್ಥ ಇದೆ ಆಕ್ಚುಲಿ ಇದು ಹಿಸ್ಟ್ರಿಯಲ್ಲಿ. PDEF ಅಂದ್ರೆ ಪೋರ್ಚುಗೀಸ್, ಡಚ್, ಇಂಗ್ಲಿಷ್, ಫ್ರೆಂಚ್ ಅಂತ. ಯಾಕಿದೆ ಸೀಕ್ವೆನ್ಸ್ ಅಲ್ಲಿ ಅಂದ್ರೆ, ಸೊ ಇದೇ ಸೀಕ್ವೆನ್ಸ್ ಅಲ್ಲಿ ಅವ್ರು ಭಾರತಕ್ಕೆ ಬಂದಿದ್ದು. ಫಸ್ಟ್ ಪೋರ್ಚುಗೀಸ್, ಡಚ್, ಇಂಗ್ಲಿಷ್ ಮತ್ತೆ ಫ್ರೆಂಚರು, ಇವರು ನಮ್ಮ ದೇಶಕ್ಕೆ ಇದೇ ಸೀಕ್ವೆನ್ಸ್ ಅಲ್ಲಿ ಬಂದಿದ್ದು. ಇದು ಅದಕ್ಕೆ ಈ ಸೀಕ್ವೆನ್ಸ್ ನಾವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. PDEF, ಫಸ್ಟ್ ಪೋರ್ಚುಗೀಸ್, ಡಚ್, ಇಂಗ್ಲಿಷ್ ಮತ್ತೆ ಫ್ರೆಂಚರು. ಲಾಸ್ಟಿಗೆ ಹೋದವ್ರು ಯಾರು ಅಂದ್ರೆ, ಫಸ್ಟ್ ಬಂದವರೇ ಲಾಸ್ಟ್ಗೆ ಹೋಗಿದ್ದು ನಮ್ಮ ದೇಶದಿಂದ, ಇವರೇ ಪೋರ್ಚುಗೀಸ್ ಅವರೇ ಲಾಸ್ಟಿಗೆ ಹೋಗಿದ್ದು. ಗೋವಾ ವಿಮೋಚನೆ ಆಯ್ತಲ್ಲ, ಅವಾಗ ಲಾಸ್ಟಿಗೆ ಹೋದವರೇ ಈ ಪೋರ್ಚುಗೀಸರು. ಸೊ ವೆರಿ ಇಂಪಾರ್ಟೆಂಟ್, ಇವ್ರ ಕಾಲಿಕ್ಕಿದ ಕಡೆ ಏನು ಇರಲ್ಲ ಬಿಡಿ, ಅದು ನಿಮಗೆಲ್ಲ ಗೊತ್ತಿರೋಂಥದ್ದೇ. ನಮ್ಮ ದೇಶನ ಅವರು ಒಂದೊಂದು ಮಾಡಿಲ್ಲ, ಅವರು ಹಾಳು ಮಾಡಿ ಅಧ್ವಾನ ಮಾಡಿ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಇವರು ಕೂಡ ಆಫ್ರಿಕಾದಲ್ಲೂ ಅವ್ರದ್ದು ಎಲ್ಲ ಕಡೆ ಇದ್ದಿದ್ದೆ ಅವರು. ಸೊ ಅಲ್ಲಿ ಏನಂದ್ರೆ, ಅಲ್ಲಿನ ಜನಾಂಗಗಳಿಗೆ ಅಷ್ಟೊಂದು
ಬುದ್ಧಿವಂತರಲ್ಲ ಅಂದ್ರೆ ಅವ್ರಿಗೆ ಬಡತನ ಸಿಕ್ಕಾಪಟ್ಟೆ ಇರೋದ್ರಿಂದ ಏನ್ ಮಾಡ್ತಾರೆ ಈ PDEFಗಳು, ಅವ್ರಿಗೆ ಆಸ್ತಿ ಬೇಕು, ಸೊ ಹೋಗೋದು ಗನ್ ಕೊಡೋದು ಶೂಟ್ ಮಾಡೋ ಅನ್ನೋದು. ಶೂಟ್ ಯಾರ ಕೈಲೋ ಶೂಟ್ ಮಾಡಿಸೋದು, ಅಲ್ಲಿನ ಟ್ರೈಬಲ್ ಜನಾಂಗದಲ್ಲಿ ನೆಕ್ಸ್ಟ್ ಜಮೀನ ಅಂದ್ರೆ ಒಡೆದಾಳುವ ನೀತಿ ಇವ್ರದ್ದು. ಸೊ ಇದೇ ತರ ಮಾಡಿ ಮಾಡಿ ಇಡೀ ಆಫ್ರಿಕಾನ ವಶಪಡಿಸ್ಕೊಳಕ್ಕೆ ಟ್ರೈ ಮಾಡಿ. ಆಕ್ಚುಲಿ ನೀವು ನೋಡಿದ್ರೆ ಆಫ್ರಿಕಾದಲ್ಲಿ ಸಿಕ್ಕಾಪಟ್ಟೆ ಗನ್ಗಳು ಇವೆಲ್ಲ ಸಿಕ್ಕಾಪಟ್ಟೆ ಓಡಾಡ್ತವೆ. ಸೊ ಕೆಲವು ಕಡೆ ಹೋಗಕ್ಕೆ ಆಗಲ್ಲ, ಅಲ್ಲಿ ಹೋದ್ರೆ ವಾಪಸ್ ಬರ್ತೀವಿ ಅನ್ನೋದೇ ಡೌಟ್. ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದೆಲ್ಲ ನೀವು ಮೈನ್ಸ್ ಆಸ್ಪೆಕ್ಟ್ ಇಂದ ನೀವೇನಾದ್ರೂ ಬರಿಬೇಕಂದ್ರೆ ಇವೆಲ್ಲ ವಿಷಯಗಳನ್ನ ಸೇರಿಸಬೇಕಾಗತ್ತೆ. ನೆಕ್ಸ್ಟ್ ಅಲ್ಲಿ ಜನನ ಜಾಸ್ತಿ, ಜಾಸ್ತಿ ಮಕ್ಳು ಇರ್ತಾರೆ ಆಕ್ಚುಲಿ, ಒಬ್ಬೊಬ್ರಿಗೆ 7, 8, 9, 10 ಜನ ಈ ತರ. ನಮ್ಮಲ್ಲೆಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ ಅಂದ್ರೆ ಸಂತಾನೋತ್ಪತ್ತಿ ಪ್ರಮಾಣ ಸಿಕ್ಕಾಪಟ್ಟೆ ಇದೆ ಆಫ್ರಿಕನ್ ಇವ್ರಿಗೆ ಜನಗಳಿಗೆ. ಅಂದ್ರೆ ಫರ್ಟಿಲಿಟಿ ಅಂತಿರಲ್ಲ, ಫರ್ಟಿಲಿಟಿ ರೇಟ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ KS ಅಲ್ಲಿ ಒಂದ್ಸರಿ ಕೇಳಿದ್ದ ಮೊನ್ನೆ ಲಾಸ್ಟ್ KS ಪ್ರಿಲಿಮ್ಸ್ ಅಲ್ಲಿ, ಫರ್ಟಿಲಿಟಿ ರೇಟ್ ಎಷ್ಟಿದೆ ಕರ್ನಾಟಕದ್ದು ಅಂದ್ಬಿಟ್ಟು, ಎಷ್ಟಿದೆ? 1.8 ಅಟ್ ಪ್ರೆಸೆಂಟ್. ವೆರಿ ಇಂಪಾರ್ಟೆಂಟ್, ನೀವು ಈ ತರ ಫ್ಯಾಕ್ಟರ್ಗಳನ್ನ ಎಕ್ಸಾಕ್ಟ್ ಡೇಟಾನ ಅಪ್ಡೇಟ್ ಆಗ್ಬೇಕಾಗುತ್ತೆ. ಕರ್ನಾಟಕದ ಫರ್ಟಿಲಿಟಿ ರೇಟ್ ಅವರೇಜ್ ಆಗಿ 1.8 ಇದೆ ಕರ್ನಾಟಕದ್ದು. ಭಾರತ ದೇಶದೆ 2.2 ಇದೆ, ನಮ್ಮ ಭಾರತದ್ದು 2.2 ಅಷ್ಟಿದೆ. ಸೊ ಅತಿ ಹೆಚ್ಚು ಭಾರತದಲ್ಲಿ ಅಲ್ಲಿ ಅಂದ್ರೆ ಬಿಹಾರದಲ್ಲಿ ಜಾಸ್ತಿ, 3.3 ಸಮಥಿಂಗ್ ಇದೆ. ಸೊ ಅವರೇಜ್ ಆಗಿ ಅಷ್ಟು ಮಕ್ಕಳು ಜನನ ಆಗುತ್ತೆ ಅಂತ ಒಂದು ಫರ್ಟಿಲಿಟಿ ರೇಟ್ ವೆರಿ ಇಂಪಾರ್ಟೆಂಟ್. ಅದು ಎಕ್ಸಾಮ್ ಅಲ್ಲಿ ತುಂಬಾ ಸರಿ ಕೇಳಿದ್ದಾನೆ. ಸೊ ಇಲ್ಲಿ ಆಫ್ರಿಕನ್ಸ್ಗೆಲ್ಲ ಸಿಕ್ಕಾಪಟ್ಟೆ ಫರ್ಟಿಲಿಟಿ ರೇಟ್ 8 ಅಂತೆಲ್ಲ ಇದೆ, ಆಲ್ಮೋಸ್ಟ್ ಜಾಸ್ತಿ ಇದೆ ಅವ್ರಿಗೆ. ಸೊ ಅದೇ ತರ ಮರಣ ಕೂಡ ಜಾಸ್ತಿ, ಬೇಗ ಸತ್ತೋಗ್ತಾರೆ. ಯಾಕೆಂದ್ರೆ ಅಲ್ಲಿ ಯಾವುದೇ ಟೆಕ್ನಾಲಜಿ ಇಲ್ಲ, ಹಾಸ್ಪಿಟಲ್ಸ್ ಇಲ್ಲ, ಇದೆಲ್ಲ ನಿಮ್ಗೆ ಸೆಲ್ಫ್ ಎಕ್ಸ್ಪ್ಲನೇಟರಿ ಗೊತ್ತಾಗುತ್ತೆ ನಿಮ್ಗೆ. ಆಲ್ರೆಡಿ ಇವ್ರನ್ನೆಲ್ಲ ನೋಡ್ತಿದಂಗೆ ನೀವೇ ಓನ್ ಆಗಿ ಬರೆದ್ಬಿಡ್ಬೋದು. ಇದೊಂಥರ ಲಾಸ್ಟ್ ಡೇ ಎಕ್ಸಾಮ್ ಬರಿತೀವಲ್ಲ, ಓನ್ ಆಗಿ ಏನ್ ಬೇಕಾದ್ರೂ ಬರ್ದ ಆತರ ನೀವು ಮೈನ್ಸ್ ಅಲ್ಲಿ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಬರೀರಿ, ಇವೆಲ್ಲ ಬರೀಬಹುದು. ಆಮೇಲೆ ಜಾಸ್ತಿ ಭಾಷೆ, ತುಂಬಾ ಜಾಸ್ತಿ ಭಾಷೆಗಳನ್ನ ಬಳಸ್ತಾರೆ ಇಲ್ಲಿ ಆಫ್ರಿಕಾದಲ್ಲಿ. ನೀವು ನೋಡಿರ್ಬೇಕು ಈ ಬಾಹುಬಲಿಯಲ್ಲಿ ಆ ಕಾಲಕ್ಕೆ ಅಂತ ಬರ್ತಾನಲ್ಲ ಒಂದು ಲ್ಯಾಂಗ್ವೇಜ್, ಕಿಲ್ಕಿಲಿ ಲ್ಯಾಂಗ್ವೇಜ್ ಅಂದ್ಬಿಟ್ಟು, ಘೂಮ್ರಾ ಭೀಮ್ರಾ ಕಟ್ಸ್ಕೋ ಮಸ್ಕೋ ಏನೋ ಆತರ ಲ್ಯಾಂಗ್ವೇಜ್ ವರ್ಡ್ಗಳನ್ನ ಬಾಹುಬಲಿಯಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ನಿಮ್ಗೆ. ಸೊ ಅದೆಲ್ಲ ಮೋಸ್ಟ್ಲಿ ರಾಜಮೌಳಿ ಆಫ್ರಿಕಾಗ ಹೋಗಿದ್ರು ಅನ್ಸುತ್ತೆ. ಸೊ ಅವರು ಈ ಭಾಷೆಗಳನ್ನೆಲ್ಲ ಕಲ್ತ್ಕೊಂಡು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಸುಮ್ನೆ ಹೇಳಿದ ತಮಾಷೆಗೆ. ಸೊ ಅಂದ್ರೆ ಡಿಫ್ರೆಂಟ್ ಭಾಷೆಗಳನ್ನ ಮಾತಾಡೋಂತ ಬೇರೆ, ನೀವು ಹೇಳ್ಬೇಕಾದ್ರೆ ಅತಿ ಹೆಚ್ಚು ಭಾಷೆಗಳನ್ನ ಮಾತಾಡೋ ಕಾಂಟಿನೆಂಟ್ ಯಾವ್ದು ಅಂದ್ರೆ ಆಫ್ರಿಕಾನೇ ಬರುತ್ತೆ. ವೆರೈಟಿ ವೆರೈಟಿ ಬೇಕಂದ್ರೆ ಬೇಕಾದ್ರೆ ತುಂಬಾ ಟ್ರೈಬಲ್ಸ್ ಇರೋದ್ರಿಂದ ಜಾಸ್ತಿ ಭಾಷೆಗಳನ್ನ ಮಾತಾಡ್ತಾರೆ. ನೆಕ್ಸ್ಟ್ ಇಷ್ಟೊತ್ತು ಎಲ್ಲ ಇಷ್ಟು ಡೀಟೇಲ್ಸ್ ನೋಡಿದೀವಿ. ನೆಕ್ಸ್ಟ್ ಕೆಲವು ದೇಶಗಳು ನೋಡಿ, ದೇಶಗಳನ್ನ ನೀವು ಮ್ಯಾಪ್ ಅಲ್ಲಿ ನೋಡ್ಬೇಕಾಗತ್ತೆ ಈ ದೇಶ ಎಲ್ಲಿ ಬರುತ್ತೆ ಅನ್ನೋದು. ನಾನು ಇಲ್ಲಿ ಯಾವ್ದು ಇಮೇಜ್ಗಳು ಹಾಕಿಲ್ಲ. ಸೊ ಇವನ್ನ ನೀವು ಅಟ್ಲಾಸ್ ಮ್ಯಾಪ್ ಅಲ್ಲಿ ಆ ದೇಶದ ಹತ್ರ ಹೋಗಿ ನೋಡ್ಬೇಕಾಗತ್ತೆ. ಸೋಮಾಲಿಯಾ ಅಂದ ತಕ್ಷಣನೇ ನಿಮ್ಗೆ ನಾಪಕ ಬರೋದೇ ಕಡಲ್ಗಳ್ರು. ಕಡಲ್ಗಳ್ರು ಅಂದ್ರೆ ಸೋಮಾಲಿಯಾ ಬರೋದು ಸಮುದ್ರದ ಪಕ್ಕ ನಿಮಗೆ, ಅದು ನೋಡಿ ಅಟ್ಲಾಸ್ ಅಲ್ಲಿ ನಿಮಗೆ ಲಾಸ್ಟ್ ರೆಡ್ ಸಿ ಹತ್ತತ್ರ ಬರುತ್ತಿದ್ದು ಸೋಮಾಲಿಯಾ. ಕಡಲ್ಗಳ್ರು ಅಂದ್ರೆ ನೀವು ಸೋಮಾಲಿಯಾ ಅಂತ ಕೊಟ್ರೆ ಪೈರೇಟ್ಸ್ ಅಂತ ಅಂದ್ರೆ ಕಳ್ರು ಅಂತ ನಿಮಗೆ ಬರುತ್ತೆ ಮ್ಯಾಪ್ ಅಲ್ಲಿ ಗೂಗಲ್ ಅಲ್ಲೆಲ್ಲ. ಸೊ ಅಂದ್ರೆ ಬೆಳಗ್ಗೆ ಎದ್ರೆ ನಾವ್ ಹೆಂಗೆ ಆಫೀಸ್ಗೆ ಡ್ಯೂಟಿಗೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಿವಲ್ಲ ಅದೇ ತರ ಇವರು ಬೆಳಗ್ಗೆ ಎದ್ರೆ ಅಲ್ಲಿ ಸಮುದ್ರದಲ್ಲಿ ಎಷ್ಟು ಬೋಟ್ ಬರ್ತವೆ ಹಿಡ್ಕೊಂಡ್ ಬರೋದು, ಕಳ್ತನ ಮಾಡೋದು, ಹಂಗೆ ಜೀವನ ಮಾಡೋದು, ಇದು ಅವ್ರ ಬಿಸ್ನೆಸ್, ಏನು ಮಾಡೋಕ್ಕಾಗಲ್ಲ, ಅದು ಅವ್ರವ್ರ ಇದು. ನೆಕ್ಸ್ಟ್ ನೈಜೀರಿಯಾ. ನೈಜೀರಿಯಾ ಈ ದೇಶನ ನೋಡಿ, ಆಫ್ರಿಕಾದ ಪೂರ್ವ ಭಾಗದಲ್ಲಿ ಬರುತ್ತೆ, ಸಾರಿ ಪೂರ್ವ ಅಲ್ಲ ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ ಬರುತ್ತೆ. ಅದಕ್ಕೆ ಮ್ಯಾಪ್ ಇಟ್ಕೊಂಡು ನೀಟಾಗಿ ನೋಡ್ಬೇಕು, ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ ಬರುತ್ತೆ ನೈಜೀರಿಯಾ. ವೆರಿ ಇಂಪಾರ್ಟೆಂಟ್ ದೇಶ, ಯಾಕೆಂದ್ರೆ ತುಂಬಾ ಡೇಂಜರಸ್ ದೇಶ. ಯಾಕೆಂದ್ರೆ ಏಡ್ಸ್ ಬಂದಿದ್ದು ಅಲ್ಲಿಂದಾನೆ, ಎಬೋಲಾ ಇಂತ ದೊಡ್ಡ ದೊಡ್ಡ ರೋಗಗಳೆಲ್ಲ ಬಂದಿರೋದೆ ಆ ನೈಜೀರಿಯಾ ಹತ್ರದಿಂದ. ವೆರಿ ಇಂಪಾರ್ಟೆಂಟ್ ಇದು ನೈಜೀರಿಯಾ. ಅಕಸ್ಮಾತ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಈ ಕಡೆ ಮಾತ್ರ ಹೋಗಕ್ ಹೋಗ್ಬೇಡಿ ನೈಜೀರಿಯಾ ಕಡೆ. ಸೊ ನೈಜೀರಿಯಾ ಪಶ್ಚಿಮ ಭಾಗದ ಕಡೆ ಬರುತ್ತೆ, ಆಫ್ರಿಕಾದ ಪಶ್ಚಿಮ ಭಾಗದ ಕಡೆ. ವೆರಿ ಇಂಪಾರ್ಟೆಂಟ್ ಇದು. ನಮ್ಮಲ್ಲಿ ಏಡ್ಸ್ ಎಲ್ಲಿ ಫಸ್ಟ್ ಬಂದಿದ್ದು ಗೊತ್ತಿದೆ ಅನ್ಸುತ್ತೆ ನಿಮ್ಗೆ, ನಮ್ಮಲ್ಲಿ ಚೆನ್ನೈಯಲ್ಲಿ ಫಸ್ಟ್ ಕೇಸ್ ಡಿಟೆಕ್ಟ್ ಆಗಿದ್ದು ಏಡ್ಸ್. ಸೊ ಎಬೋಲಾ ಬಗ್ಗೆ ನಿಮ್ಗೆ ಗೊತ್ತಿದೆ, ಒಳಗಡೆ ಈ ಸ್ವೆಟ್ ಏನಾದ್ರು ಈ ಬೆವರು ಹನಿ ಏನಾದ್ರೂ ತಾಗಿದ್ರೆ ಹೊಟ್ಟೆಲೆಲ್ಲ ಒಂದು ಸೆಲ್ಸ್ ಎಲ್ಲ ಫುಲ್ ರಕ್ತ ಎಲ್ಲ ಕಿತ್ಕೊಂಡು ತುಂಬಾ ಡೇಂಜರಸ್ ಡಿಸೀಸ್ ಇದು. ಇವೆಲ್ಲ ಎಬೋಲಾ ಅಂದ್ರೆ ಆಕ್ಚುಲಿ ರಿವರ್, ಅಲ್ಲಿ ನೈಜೀರಿಯಾದಲ್ಲಿ ಒಂದು ರಿವರ್, ರಿವರ್ ಹೆಸರು ಇಟ್ಬಿಟ್ಟಿದ್ದಾರೆ ಈ ದೊಡ್ಡ ರೋಗಕ್ಕೆ. ನೆಕ್ಸ್ಟ್ ಅದೇ ತರ ನೈಜೀರಿಯಾ ಬಗ್ಗೆ ಆಯ್ತು. ಇಥಿಯೋಪಿಯಾ, ಇದು ಕೂಡ ಒಂದು ಇಂಪಾರ್ಟೆಂಟ್ ದೇಶ ಇಥಿಯೋಪಿಯಾ. ಯಾಕೆಂದ್ರೆ ಕಾಫಿ ಮತ್ತೆ ರಾಗಿ ನಮ್ದು ಮೈನ್ ಫುಡ್, ಇಂಪಾರ್ಟೆಂಟ್ ಫುಡ್ ರಾಗಿ. ನಮಗ್ ರಾಗಿ ಇಲ್ಲ ಅಂದ್ರೆ ಊಟನೇ ಮಾಡ್ದಂಗ ಅನ್ಸಲ್ಲ ನಮಗೆ. ಸೊ ಐ ಥಿಂಕ್ ನಿಮಗೂ ಕೂಡ ಹಂಗೆ. ಏನ್ ಡಿಫ್ರೆನ್ಸ್ ಇಲ್ಲ, ನಾರ್ತ್ ಕರ್ನಾಟಕದಲ್ಲಿ ಜೋಳ, ಸೌತ್ ಕರ್ನಾಟಕದಲ್ಲಿ ರಾಗಿ, ಈ ಎರಡು ಒಂಥರ ಪವರ್ಫುಲ್ ಫುಡ್. ಸೊ ಹಂಗೆ ನೋಡಿ, ಕಾಫಿ ಮತ್ತೆ ರಾಗಿ, ಅದಕ್ಕೆ ಇದನ್ನ ಆಫ್ರಿಕನ್ ಮಿಲ್ಲೆಟ್ ಅಂತ ಕರೀತಾರೆ ರಾಗಿನ. ಸೊ ತಿನ್ನಿ ರಾಗಿ, ತಿಂದ್ರೆ ಯಾರು ಏನ್ ಕಪ್ಪಿಗೇನ್ ಆಗಲ್ಲ. ಸೊ ನೋಡಿ ಬರ್ತಾ ಬರ್ತಾ ರೇಟು ಕೂಡ ರಾಗಿ ರೇಟ್ ಜಾಸ್ತಿ ಆಗ್ತಿದೆ, ಅಕ್ಕಿ
ಅವಾಗ ಅಕ್ಕಿ ತಿನ್ನೋರು ಶ್ರೀಮಂತರು ಅಂತ ಎಲ್ಲ ಹೇಳ್ತಾ ಇದ್ರು. ಬಟ್ ಈಗೇನ್ ಹಂಗಿಲ್ಲ, ಅಕ್ಕಿ ಫ್ರೀಯಾಗಿ ಸಿಗ್ತಾ ಇದೆ. ಈ ನಮ್ಮ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಒಂದ್ ಫ್ರೀಯಾಗಿ 1 ಕೆಜಿ ಅಕ್ಕಿ ಎಲ್ಲ ಕೊಡ್ತಿದಾರೆ. ಬಟ್ ರಾಗಿ ಕೊಡ್ತಾ ಇಲ್ಲ. ಅಂದ್ರೆ ರಾಗಿ ಮಹತ್ವ ಯಾವತ್ತೂ ಜಾಸ್ತಿನೇ, ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ ರಾಗಿ ವ್ಯಾಲ್ಯೂ. ಸೊ ತಿನ್ನಿ, ಈ ಶುಗರು ತರ ಕಾಯಿಲೆಗಳಿಂದ ಸೇಫ್ ಆಗ್ಬೇಕು ಅಂದ್ರೆ ಬೆಸ್ಟ್ ಫುಡ್ ರಾಗಿ. ಸೊ ಈ ಕಾಫಿ ಮತ್ತೆ ರಾಗಿ ಬಂದ್ಬಿಟ್ಟು ಇಥಿಯೋಪಿಯಾ ದೇಶ. ಇದು ಕೂಡ ನೋಡಿ ಆಫ್ರಿಕಾದ ಟಾಪ್, ಕೀನ್ಯಾ ಇವೆಲ್ಲ ಮೇಲ್ಗಡೆ ಬರುತ್ತೆ ಒಂದ್ ಸ್ವಲ್ಪ ಇದು. ಸೊ ಟಾಪ್ ಅಲ್ಲಿ ನೋಡ್ಬೇಕಾಗುತ್ತೆ ಇಥಿಯೋಪಿಯಾ ದೇಶ. ನೆಕ್ಸ್ಟ್, ವಿಜ್ಞಾನಿಗಳ ಪ್ರಕಾರ ಮೊದಲು ಮನುಷ್ಯ ಹುಟ್ಟಿದ್ದು ಅಲ್ಲಿ. ಅಂದ್ರೆ ಮನುಷ್ಯ ಅಂದ್ರೆ ಮಂಗನಿಂದ ಮಾನವ ಕಾನ್ಸೆಪ್ಟ್ ಗೊತ್ತಿದೆಯಲ್ಲ, ಫಸ್ಟ್ ಮಂಗನ್ ತರ ಇದನ್ನು ಮಾನವನ್ ತರ ಕಂಡಿದ್ದು ಫಸ್ಟ್ ಮನುಷ್ಯನ ಆಧುನಿಕ ಹೆಸರು ಹೋಮೋಸೇಫಿಯನ್ ಫಸ್ಟ್ ಕಂಡಿದ್ದು ಆ ಇಥಿಯೋಪಿಯಾ ದೇಶ ಅಕ್ಕಪಕ್ಕದ ಹತ್ರ ಕೀನ್ಯಾ ಹತ್ರ ಎಲ್ಲ ಓಡಾಡ್ತಿದ್ನಂತೆ. ಸೊ ವಿಜ್ಞಾನಿಗಳು ಅದಕ್ಕೆ ಮನುಷ್ಯನ ಮೂಲ ಸ್ಥಾನ ಆಫ್ರಿಕಾ ಅಂದ್ರೂ ತಪ್ಪೇನಿಲ್ಲ. ನೆಕ್ಸ್ಟ್, ಇಥಿಯೋಪಿಯಾದ ರಾಜಧಾನಿ. ಅಂದ್ರೆ ರಾಜಧಾನಿಗಳು ಕೆಲವೊಂದು ಕ್ಲಾಸ್ ಅಲ್ಲಿ ಒಂದು ವಿಡಿಯೋ ಮಾಡಾಕ್ತೀನಿ, ವೆರಿ ಇಂಪಾರ್ಟೆಂಟ್ ಕ್ಯಾಪಿಟಲ್ಸ್ ಒಂದು 80 70 ದೇಶಗಳದು. ಬಟ್ ಕೆಲವು ಇಂಪಾರ್ಟೆಂಟ್ ವಿಶೇಷತೆ ಇದ್ದಾಗ ಹಾಕಿರ್ತೀನಿ. ಇಥಿಯೋಪಿಯಾದ ರಾಜಧಾನಿ ಬಂದ್ಬಿಟ್ಟು ಅಡೀಸ್ ಅಬಾಬಾ ಅಂದ್ಬಿಟ್ಟು, ನೋಡಿ ಮಾರ್ಕ್ ಮಾಡ್ಕೊಡಿ. ಅಲ್ಲಿ ಆಫ್ರಿಕನ್ ಯೂನಿಯನ್ ಇದೆ, ಇಡೀ ಆಫ್ರಿಕಾದ ಹೆಡ್ ಆಫೀಸ್ ಬಂದ್ಬಿಟ್ಟು ಆಫ್ರಿಕನ್ ಯೂನಿಯನ್ ಇದೆ. ವೆರಿ ಇಂಪಾರ್ಟೆಂಟ್, ಏನೇ ಇಶ್ಯೂಸ್ ಇದ್ರು ಆಫ್ರಿಕಾದ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ತರ್ತಾರೆ. ಅಡೀಸ್ ಅಬಾಬಾ ವೆರಿ ಇಂಪಾರ್ಟೆಂಟ್, ಇದು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್, ಕೀನ್ಯಾ. ಕೀನ್ಯಾ ತುಂಬಾ ಸರಿ ಕೇಳಿದ್ರೆ, ಕ್ರಿಕೆಟ್ ಎಲ್ಲ ಆಡಕ್ ಬರ್ತಾ ಇರ್ತಾರೆ. ಅದ್ರ ರಾಜಧಾನಿ ಬಂದ್ಬಿಟ್ಟು ನೈರೋಬಿ. ನೈರೋಬಿಯಲ್ಲಿ 2 ಇಂಪಾರ್ಟೆಂಟ್ ವರ್ಲ್ಡ್ ಲೆವೆಲ್ ಆರ್ಗನೈಸೇಷನ್ಸ್ ಇದೆ, ಅದಕ್ಕೋಸ್ಕರ ಇಲ್ಲಿ ಕ್ಯಾಪಿಟಲ್ ಹಾಕಿದ್ದೀನಿ. ನೀವು ಕೇಳ್ಬೋದು ಯಾಕೆ ಸರ್ ಬೇರೆ ಯಾವ್ದಕ್ಕೂ ಕ್ಯಾಪಿಟಲ್ ಹಾಕಿಲ್ಲ, ಇಲ್ಲ ಅದಕ್ಕೆ ಸಪರೇಟ್ ಒಂದು ವಿಡಿಯೋ ಮಾಡಾಕ್ತೀನಿ. ಸೊ ವಿಶೇಷತೆ ಇರೋದ್ರಿಂದ ಹಾಕಿದ್ದೀನಿ. ಕೀನ್ಯಾದ ರಾಜಧಾನಿ ಬಂದ್ಬಿಟ್ಟು ನೈರೋಬಿ. ಅಲ್ಲಿ 2 ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಇದೆ, ಒಂದು UNEP ಅಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ವೆರಿ ಇಂಪಾರ್ಟೆಂಟ್, ಯಾವುದೇ ಎನ್ವಿರಾನ್ಮೆಂಟ್ ಇಶ್ಯೂಸ್ ರಿಲೇಟೆಡ್ ಏನಾದ್ರೂ ಪ್ರೋಗ್ರಾಮ್ ಅದು ಇದು ನಡೀಬೇಕಂದ್ರೆ ನೈರೋಬಿಯಲ್ಲಿ ಕುತ್ಕೊಂಡು ಇಂಟರ್ನ್ಯಾಷನಲ್ ಲೀಡರ್ಸ್ ಎಲ್ಲ ಕುತ್ಕೊಂಡು ಮೀಟಿಂಗ್ ಮಾಡ್ತಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, UN ಹ್ಯಾಬಿಟಾಟ್ ಅಂತ ಅಂದ್ಬಿಟ್ಟು ಇನ್ನೊಂದು ಆರ್ಗನೈಸೇಷನ್ಸ್, ವೆರಿ ಇಂಪಾರ್ಟೆಂಟ್. ಇದು ಕೂಡ KS ಅಲ್ಲಿ ಕೇಳಿದ್ದ. UN ಹ್ಯಾಬಿಟಾಟ್ ಅಂದ್ರೆ ಈ ಕೆಲವರು ಈ ಪುನರ್ವಸತಿ ಬೇಕು, ಕೆಲವು ಮನೆ ಮಠ ಎಲ್ಲ ಕಳ್ಕೊಂಡವ್ರಿಗೆ ಮೂಲ ವಸತಿಗಳನ್ನ ಕಲ್ಪಿಸ್ಕೊಡುವಂತ ಆರ್ಗನೈಸೇಷನ್ಸ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ದಕ್ಷಿಣ ಆಫ್ರಿಕಾ ದೇಶ ಲಾಸ್ಟ್ ಅಲ್ಲಿ ಬರುತ್ತೆ, ದಕ್ಷಿಣ ಆಫ್ರಿಕಾ ಕೆಳಗಡೆ. ಸೊ ಗೊತ್ತೇ ಇದೆ ನಿಮ್ಗೆ ಗಾಂಧೀಜಿ ಸ್ಟೋರಿ, ನಮ್ಮವ್ರ ಗಾಂಧೀಜಿ ಹೋಗಿದ್ದು ವರ್ಣಭೇದ ನೀತಿ ವಿರುದ್ಧ ಎಲ್ಲ ಓಡಾಡಿದ್ದು ಹೋಗಿ ದಕ್ಷಿಣ ಆಫ್ರಿಕಾದಲ್ಲಿ, ವೆರಿ ಇಂಪಾರ್ಟೆಂಟ್. ಸೊ ಯಾರ ಕೇಸ್ ವಾದ ಮಾಡಕ್ ಹೋಗಿದ್ದು ಗಾಂಧೀಜಿ, ಹಿಸ್ಟ್ರಿ ನಿಮ್ಗೆಲ್ಲ ಗೊತ್ತಿರ್ಬೇಕು, ಓದಿದೀರಾ ಅಂತ ಅನ್ಕೊಂಡಿದೀನಿ. ಸೊ ಅಬ್ದುಲ್ಲಾ ಅನ್ಬಿಟ್ಟು ಅವ್ರ ಕೇಸ್ ನ ಹ್ಯಾಂಡಲ್ ಮಾಡಕ್ಕೆ ಆಫ್ರಿಕಾಗ್ ಹೋಗಿದ್ದು. ಸೊ ಇದೆಲ್ಲ ಹಿಸ್ಟ್ರಿ ಅಲ್ಲಿ ಬರುತ್ತೆ. ಸೊ ಅದ್ ಬಿಡೋಣ, ಈಗ ಜಿಯಾಗ್ರಫಿ ನೋಡೋಣ. ಸೊ ಆಫ್ರಿಕಾ, ದಕ್ಷಿಣ ಆಫ್ರಿಕಾದ ಇನ್ನೊಂದು ವಿಶೇಷತೆ ಅಂದ್ರೆ ಅದಕ್ಕೆ 3 ರಾಜಧಾನಿಗಳು. ಒಂದು ಪ್ರಿಟೋರಿಯಾ, ಇದು ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಕಾರ್ಯಾಂಗ ರಾಜಧಾನಿ, ಅಂದ್ರೆ ಈ ಮಿನಿಸ್ಟರ್ಸ್ ಎಲ್ಲ ಇರೋಂತ ಜಾಗ ಪ್ರಿಟೋರಿಯಾ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಬ್ಲೂಮ್ ಫಂಟೇನ್, ಇದು ಜುಡಿಷಿಯಲ್ ಕ್ಯಾಪಿಟಲ್, ನ್ಯಾಯಾಂಗ ರಾಜಧಾನಿ, ಅಂದ್ರೆ ಸುಪ್ರೀಂ ಕೋರ್ಟ್ ಇರೋಂಥದ್ದು, ಸೌತ್ ಆಫ್ರಿಕಾದ ಸುಪ್ರೀಂ ಕೋರ್ಟ್ ಇರೋಂಥದ್ದು. ನೆಕ್ಸ್ಟ್, ಕೇಪ್ ಟೌನ್, ಇದು ಬಂದ್ಬಿಟ್ಟು ಶಾಸಕಾಂಗ ರಾಜಧಾನಿ, ಅಂದ್ರೆ ಲೆಜಿಸ್ಲೇಟಿವ್ ಕ್ಯಾಪಿಟಲ್, ಎಲ್ಲ MLA MPs ಎಲ್ಲ ಇರೋಂತ ಜಾಗ, ವೆರಿ ಇಂಪಾರ್ಟೆಂಟ್. ಈ 3 ಪ್ಲೇಸ್ ನ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಅಟ್ಲಾಸ್ ಅಲ್ಲಿ, ವೆರಿ ಇಂಪಾರ್ಟೆಂಟ್. 3 ಕ್ಯಾಪಿಟಲ್ ಇದೆ ನೋಡಿ ದಕ್ಷಿಣ ಆಫ್ರಿಕಾಗೆ. ನೆಕ್ಸ್ಟ್, ಈಜಿಪ್ಟ್, ಟಾಪ್ ಅಲ್ಲಿ ಬರುತ್ತಲ್ಲ ಹೇಳಿದ್ರ, ಸುವೇಜ್ ಕಾಲುವೆ ಎಲ್ಲ ಹ್ಯಾಂಡಲ್ ಮಾಡೋರು ಈಜಿಪ್ಟ್. ಈಜಿಪ್ಟ್ ಅಂದ ತಕ್ಷಣ ನಿಮ್ಗೆ ಪಿರಮಿಡ್ಸ್ ಜ್ಞಾಪಕ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಪಿರಮಿಡ್ಸ್ ಎಲ್ಲಿ ಜಾಸ್ತಿ, ಎಲ್ಲಿ ಇದ್ರೆ ಈಜಿಪ್ಟ್ ಅಲ್ಲಿ. ನೆಕ್ಸ್ಟ್, ಈಜಿಪ್ಟ್ ಅಲ್ಲಿ ಅಲೆಕ್ಸಾಂಡ್ರಿಯಾ ಲೈಬ್ರರಿ ಅಂತ ಇದೆ, ಸದ್ಯಾದ್ರೆ ವಿಸಿಟ್ ಮಾಡಿ ಅಲೆಕ್ಸಾಂಡ್ರಿಯಾ ಲೈಬ್ರರಿ. ಯಾಕೆಂದ್ರೆ ಅಲ್ಲಿ ನಮ್ಮ ಎರಟೋಸ್ತನಿಸ್ ಕೂತ್ಕೊಂಡು ಓದಿ ಓದಿ ಫಾದರ್ ಆಫ್ ಜಿಯಾಗ್ರಫಿ ಆಗಿದ್ದಾರೆ ನೋಡಿ. ಕೂತ್ಕೊಂಡು ಓದಿ ಓದಿಲ್ಲ, ಒಬ್ಬ ಲೈಬ್ರರಿಯನ್ನ ಕೆಲಸ ಮಾಡ್ಕೊಂಡಲ್ಲಿ ಇಷ್ಟೊಂದು ಅಚೀವ್ಮೆಂಟ್ ಮಾಡಿ ಫಾದರ್ ಆಫ್ ಜಿಯಾಗ್ರಫಿ. ನಮ್ಗೆ ಎಲ್ಲಾ ಬುಕ್ಸ್ ಇದ್ರು ಓದಕ್ ಕಷ್ಟ. ಸೊ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ಇವತ್ತಿಂದನಾದ್ರೂ ಓದಕ್ಕೆ ಇದನ್ನೆಲ್ಲ ನೋಡಿ. ಎರಟೋಸ್ತನಿಸ್, ಫಾದರ್ ಆಫ್ ಜಿಯಾಗ್ರಫಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮಡಗಾಸ್ಕರ್, ಇದು ಕೂಡ ಆಫ್ರಿಕಾ ಖಂಡದಲ್ಲಿ ಬರುತ್ತೆ, ಲಾಸ್ಟ್ ಸಮುದ್ರ ಭಾಗದಲ್ಲಿ ಬರತಕ್ಕಂಥ. ಇದನ್ನು ಕೂಡ ಲಾಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಮಡಗಾಸ್ಕರ್ ಇದು ನೀವು ಅಟ್ಲಾಸ್ ಇದ್ರೆ ನಿಮ್ಗೆ ಪಕ್ಕದಲ್ಲಿ ನೀಟಾಗಿ ಕಾಣಿಸುತ್ತೆ, ಅದನ್ನ 8ನೇ ಖಂಡ ಅಂತ ಕರಿಬಹುದು, ಅಷ್ಟು ಚೆನ್ನಾಗಿದೆ. ನಮ್ಮಲ್ಲಿರೋದೇ 7 ಖಂಡಗಳು ವಿಶ್ವದಲ್ಲಿ, ಇದನ್ನ 8ನೇ ಖಂಡ ಅಂತ ಕರಿಬಹುದು. ಯಾಕಂದ್ರೆ ಅಷ್ಟೊಂದು ಅದ್ಭುತವಾಗಿದೆ ಅಂತಲ್ಲಿ, ಬಯೋಡೈವರ್ಸಿಟಿ ಆಗ್ಲಿ, ಪ್ರಾಣಿ ಪಕ್ಷಿಗಳಾಗಿ ತುಂಬಾ ಚೆನ್ನಾಗಿದೆ ಅಂತೆ. ಸಾಧ್ಯವಾದ್ರೆ ವಿಸಿಟ್ ಮಾಡಿ, ದಯವಿಟ್ಟು ನೈಜೀರಿಯಾ ಕಡೆ ಮಾತ್ರ ಹೋಗ್ಬೇಡಿ. ಸೊ ಆಮೇಲೆ ಅತಿ ಹೆಚ್ಚು ವೆನಿಲ್ಲಾ ಉತ್ಪಾದನೆ ಮಾಡೋರು ಮಡಗಾಸ್ಕರ್ ಜನ, ತುಂಬಾ ವೆನಿಲ್ಲಾ ಐಸ್ ಕ್ರೀಮ್ ಅವೆಲ್ಲ ತಿಂದಿರ್ತೀರಾ ಅನ್ಕೊಂಡಿದೀನಿ. ಅತಿ ಹೆಚ್ಚು ವೆನಿಲ್ಲಾ ಪ್ರೊಡ್ಯೂಸರ್ಸ್ ಯಾರು ಅಂದ್ರೆ
ಮಡಗಾಸ್ಕರ್ ಅವರು. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟ್ಯುನೇಷಿಯಾ ಅಂತ ಒಂದು ದೇಶ, ಈ ಲಿಬಿಯಾ ಈಜಿಪ್ಟ್ ಈ ಕಡೆ ಟಾಪ್ ಅಲ್ಲಿ ಬರುತ್ತೆ, ಎಕ್ಸಾಕ್ಟ್ ಟಾಪ್ ಅಲ್ಲಿ ಒಂದು ಸಣ್ಣ ದೇಶ. ಯಾಕಂದ್ರೆ ವಿಶೇಷತೆ ಅಂದ್ರೆ, KS 2014 ಅಲ್ಲಿ ಒಂದು ಕ್ವಶನ್ ಕೇಳಿದ, ಈ ಜಾಸ್ಮಿನ್ ರೆವಲ್ಯೂಷನ್ ಅಥವಾ ಅರೇಬಿಯನ್ ಸ್ಪ್ರಿಂಗ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ. ವೆರಿ ಇಂಪಾರ್ಟೆಂಟ್, ಏನಿಲ್ಲ, ಜಾಸ್ಮಿನ್ ರೆವಲ್ಯೂಷನ್ ಅಥವಾ ಅರೇಬಿಯನ್ ಸ್ಪ್ರಿಂಗ್ ಅಂದ್ರೆ, ಅವರು ಆಯಾ ದೇಶದ ಪ್ರಮುಖ ನಾಯಕ ಇರ್ತಾನಲ್ಲ ಅವನ್ನ ವಿರೋಧ ಮಾಡೋದು. ಫಾರ್ ಎಕ್ಸಾಂಪಲ್, ನಮ್ಮ ರಾಷ್ಟ್ರದ ನಾಯಕ ಇರ್ತಾನೆ, ಯಾರಿರ್ತಾರೆ ಅವ್ರನ್ನ ನಾವು ಎಲ್ಲ ಜನಗಳು ಸೇರ್ಕೊಂಡು, ನಮ್ಗೆ ಈ ನಾಯಕ ಬೇಡ, ನಮಗ್ ನಾವೇ ಅಥವಾ ಮಿಲಿಟರಿ ಆಡಳಿತ ನಡ್ಸ್ಕೊಂಡು ನಮಗ್ ನಾವೇ ಆಡಳಿತ ನಡ್ಸ್ಕೊಂಡಿರ್ತೀವಿ, ಅವರ ದಬ್ಬಾಳಿಕೆಯಿಂದ ನಾವು ಇರಕ್ ಆಗಲ್ಲ ಅನ್ಬಿಟ್ಟು ಹೋಗಿ ಆ ನಾಯಕರನ್ನ ಒಡಾಕೋದು, ಗಲಾಟೆ ಮಾಡೋದು, ತೆಗೆದಾಕೋದು, ಈ ತರ ಒಂದು ಪ್ರೊಸೀಜರ್, ಒಂದು ರೆವಲ್ಯೂಷನ್ ಇದು. ಸೊ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಜಾಸ್ ಅಲ್ಲಿ ಟ್ಯುನೇಷಿಯಾ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಂತ ಈ ದೇಶನೇ ಕೇಳಿದ, ಟ್ಯುನೇಷಿಯಾಯಿಂದ. ಇದು ರೆವಲ್ಯೂಷನ್ ಹಂಗೆ, ಆ ದೇಶದ ಮೈನ್ ಲೀಡರ್ ಇರ್ತಾನಲ್ಲ ಆಡಳಿತ ನಡೆಸೋ ಲೀಡರ್ನ ವಜಾ ಮಾಡಾಕೋದು ಅಥವಾ ಹೋಗಿ ಹೊಡೆಯೋದು ಬಡಿಯೋದು ಏನ್ ಬೇಕಾದ್ರೂ ಅನ್ಕೊಳ್ಳಿ, ಅದೊಂಥರ ರೆವಲ್ಯೂಷನ್ ಆತರ ಸ್ಟಾರ್ಟ್ ಆಯ್ತು. ಅದನ್ನ ಜಾಸ್ಮಿನ್ ರೆವಲ್ಯೂಷನ್ ಅಥವಾ ಅರೇಬಿಯನ್ ಸ್ಪ್ರಿಂಗ್. ಇದು ಹೆಂಗೆ ಅಂದ್ರೆ, ರೆವಲ್ಯೂಷನ್ ಹೆಂಗಾಯ್ತು ಅಂದ್ರೆ, ಟ್ಯುನೇಷಿಯಾ ಅಂದ್ರೆ ಪಕ್ಕದಲ್ಲಿ ಹಂಗೆ ಮತ್ತೆ ಬಂತು ಲಿಬಿಯಾ. ಲಿಬಿಯಾಗ್ ಬಂದು ಅಲ್ಲಿ ಗಡಾಫಿ ಅಂತ ಒಬ್ಬ ಫೇಮಸ್ ಲೀಡರ್ ಇದ್ರು, ನೀವು ನೋಡಿರ್ಬೇಕು, 2-3 ವರ್ಷದಿಂದ 3-4 ವರ್ಷದಿಂದ ನ್ಯೂಸ್ ಪೇಪರ್ ಎಲ್ಲ ಬರ್ತಾ ಇತ್ತು. ಅವರೆಲ್ಲ ಚಿನ್ನದ ತಟ್ಟೆ, ಚಿನ್ನದ ಲೋಟ, ಚಿನ್ನದ ಬಾತ್ರೂಮ್ ಎಲ್ಲ ಚಿಂತೆ ಮಾಡಿಕೊಂಡು 30-40 ವರ್ಷದಿಂದ ಆಡಳಿತ ನಡೆಸಿ ತುಂಬಾ ದೊಡ್ಡ ಇದಾಗ್ಬಿಟ್ಟಿದ್ರು, ಶ್ರೀಮಂತರಾಗ್ಬಿಟ್ಟಿದ್ರು ಅವರು. ಸೊ ಜನ ಏನ್ ಮಾಡಿದ್ರು, ಹೋಗಿ ಅವ್ರನ್ನ ಮಿಲಿಟರಿ ಅವರೆಲ್ಲ ಸೇರಿ ಹುಡುಕಿ ಹೊಡೆದಾಕಿದ್ರು. ಸೊ ಗಡಾಫಿ ಅಂತ ಫೇಮಸ್ ಥಿಯೇಟರ್ ಲಿಬಿಯಾದವರು. ಸೊ ಅದು ಕೂಡ ರೆವಲ್ಯೂಷನ್ ಅಲ್ಲಿ ಶಿಫ್ಟ್ ಆಯ್ತು, ಟ್ಯುನೇಷಿಯಿಂದ ಪಕ್ಕಕ್ಕೆ. ಹಂಗೆ ಬಂದ್ರೆ ಪಕ್ಕದಲ್ಲಿ ಒಂದು ದೇಶ ಆಯ್ತು ಈಜಿಪ್ಟ್ ಇತ್ತು, ಅಲ್ಲಿಗೂ ಶಿಫ್ಟ್ ಆಯ್ತು, ಅಲ್ಲೂ ಗಲಾಟೆ ಸ್ಟಾರ್ಟ್ ಆಯ್ತು. ಆ ಈಜಿಪ್ಟ್ ಯಾವಾಗ ಹಿಂಗೆಲ್ಲ ಒಂದು ಸೈಕಲ್ ತರ ಸೈಕಲ್ ಚೇಂಜ್ ತರ ಹಿಂಗ್ ಮೂವ್ಮೆಂಟ್ ಆಗ್ತಿತ್ತು, ಅದಕ್ಕೊಂದು ರೆವಲ್ಯೂಷನ್ ಸಿಕ್ಕಾಪಟ್ಟೆ ಜೋರಾಗಿ. ಪಕ್ಕದಲ್ಲಿ ಏಷ್ಯಾ ಇತ್ತಲ್ಲ, ನಿಮಗೆ ಗೊತ್ತಲ್ಲ ಏಷ್ಯಾ, ಅಲ್ಲಿ ಮುಸ್ಲಿಂ ಕಂಟ್ರೀಸ್ ಬರ್ತಿದ್ದಂಗೆ ಒಂದು ಆರ್ಗನೈಸೇಷನ್ ರೂಪನೇ ತಂದ್ಬಿಡ್ತು. ಇರಾನ್, ಇರಾಕ್, ಸೌದಿ ಅರೇಬಿಯಾ ಇವೆಲ್ಲ ಇದ್ವಲ್ಲ, ಒಂದು ISIS ಅಂದ್ಬಿಟ್ಟು ಒಂದು ಉಗ್ರ ಸಂಘಟನೆ ರೆಡಿ ಮಾಡ್ಕೊಂಡ್ಬಿಟ್ರು ಈ ರೆವಲ್ಯೂಷನರೀಸ್ ಎಲ್ಲ ಸೇರ್ಕೊಂಡು. ISIS ಅಂದ್ರೆ ಇಸ್ಲಾಮಿಕ್ ಸ್ಟೇಟ್ಸ್ ಆಫ್ ಇರಾಕ್ ಅಂಡ್ ಸಿರಿಯಾ. ಅದು ಇರಾಕ್ ಮೂರನೇ ಐ ಬರೋದು, ಇರಾನ್ ಅಲ್ಲ ಅದು, ಎಕ್ಸಾಂಪಲ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ಇರಾನ್ ಹಾಕ್ಬೇಡಿ. ಇಸ್ಲಾಮಿಕ್ ಸ್ಟೇಟ್ಸ್ ಆಫ್ ಇರಾಕ್ ಅಂಡ್ ಸಿರಿಯಾ ಅವರೆಲ್ಲ ಸೇರ್ಕೊಂಡು ಈಗ ಪಾಕಿಸ್ತಾನ, ಅಫ್ಘಾನಿಸ್ತಾನ ಎಲ್ಲ ಬಂದು ಭಾರತದ ಬುಡಕ್ಕೆ ಕೂತವ್ರೆ. ಸೊ ಇದೊಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಇವನ್ನೆಲ್ಲ ನೀವು ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಬರಿಬೇಕಾಗತ್ತೆ. ಇದೇ ಜಾಸ್ಮಿನ್ ರೆವಲ್ಯೂಷನ್ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗಿ ಟ್ಯುನೇಷಿಯಾಯಿಂದ ಹೆಂಗ್ ಬಂದಿದೆ. ನೆಕ್ಸ್ಟ್ ಲಿಬಿಯಾ, ಅದೇ ಹೇಳದ್ನಲ್ಲ, ಟ್ಯುನೇಷಿಯಾ ಪಕ್ಕ ಲಿಬಿಯಾ, ಅಲ್ಲಿ ಅಲ್ ಅಜೀಜಿಯಾ ಅಂತ ಒಂದು ಪ್ಲೇಸ್ ಇದೆ, ಅಲ್ ಅಜೀಜಿಯಾ ಟ್ಯುನೇಷಿಯಾ ಲಿಬಿಯಾದಲ್ಲಿ. ಸೊ ವಿಶ್ವದಲ್ಲೇ ಅತಿ ಹೆಚ್ಚು ಉಷ್ಣಾಂಶ ರೆಕಾರ್ಡ್ ಆಗಿರೋದು ಇಲ್ಲೇ, ಎಲ್ಲಿ, ಅಲ್ ಅಜೀಜಿಯಾದಲ್ಲಿ, ಲಿಬಿಯಾದಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್ ನೋಡಿ, ಹೆಂಗಿದೆ ಎಲ್ಲ ಒಣಗೋಗಿದೆ ಈ ಬಿಸಿಲಿಗೆ, ನಮಗೆ ನಾವು ಬೆಂಗಳೂರಲ್ಲಿ ಈ ಬಿಸಿಲನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ. ಸೊ ಅಲ್ಲ ಜಿಜಿಯಾದಲ್ಲಿ ನೋಡಿ, ಸಿಕ್ಕಾಪಟ್ಟೆ ಬಿಸಿಲು, ವಿಶ್ವದಲ್ಲೇ ಅತಿ ಹೆಚ್ಚು ಬಿಸಿಲು. ಆಮೇಲೆ ಗಡಾಫಿ ಗ್ರೀನ್ ಬುಕ್ ಹೇಳದ್ನಲ್ಲ ನಿಮ್ಗೆ, ಲಿಬಿಯಾದ ಸರ್ವಾಧಿಕಾರಿನ ಒಡೆದಾಕಿದ್ರು ಅಂತ, ಅವನೊಂದು ಫೇಮಸ್ ಬುಕ್ ಇದೆ, ಸಾಧ್ಯವಾದ್ರೆ ಓದಿ, ಗ್ರೀನ್ ಬುಕ್ ಅನ್ಬಿಟ್ಟು, ವೆರಿ ಇಂಪಾರ್ಟೆಂಟ್ ಗ್ರೀನ್ ಬುಕ್ ಗಡಾಫಿದು. ನೆಕ್ಸ್ಟ್ ಮಾರಿಷಸ್, ಲಾಸ್ಟ್ ಮಡಗಾಸ್ಕರ್ ಪಕ್ಕ ಆಚೆ ಲಾಸ್ಟ್ ಸೈಡ್ ಸಣ್ಣ ಸಣ್ಣ ಡಾಟ್ ತರ ಬರುತ್ತೆ ದ್ವೀಪಗಳು, ವೆರಿ ಇಂಪಾರ್ಟೆಂಟ್. ಮೊನ್ನೆ OBC ಎಕ್ಸಾಮ್ ಅಲ್ಲಿ ಕೇಳಿದ್ದ ನೋಡಿ, ಇವರು ನೋಡಕ್ ಸಣ್ಣ ಪುಟ್ಟ, ಆಮೇಲೆ ತುಂಬಾ ಬ್ಯೂಟಿಫುಲ್ ದೇಶ ಇದು ಮಾರಿಷಸ್. ಈ ಫಾರಿ ಇದು ಯಾಕೆ ಅಂದ್ರೆ, ಈ ಮದ್ವೆ ಆದವರೆಲ್ಲ ಆಲ್ಮೋಸ್ಟ್ ಹನಿಮೂನ್ ಅಲ್ಲಿ ಇಲ್ಲಿ ಟ್ರಿಪ್ ಎಲ್ಲ ಆಲ್ಮೋಸ್ಟ್ ಹಾಕೋದು ಇಲ್ಲಿಗೆನೆ. ಮಾರಿಷಸ್ ತುಂಬಾ ಚೆನ್ನಾಗಿದೆ, ಸಾಧ್ಯ ಆದ್ರೆ ವಿಸಿಟ್ ಮಾಡಿ ಇಲ್ಲಿಗೆ. ಸೊ ಏನ್ ವಿಶೇಷತೆ ಅಪ್ಪ ಅವರು ಅಂದ್ರೆ ನೋಡಿ, ಎಷ್ಟು ಸಣ್ಣ ದೇಶ ಆದ್ರೂ ಕೂಡ ತುಂಬಾ ಸಣ್ಣ ದೇಶ, ಅವರು ಭಾರತದಲ್ಲಿ ಅತಿ ಹೆಚ್ಚು FDI ಹೂಡಿಕೆ ಇವರೇ ಮಾಡುತ್ತಾ ಇರೋದು. FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಅಂದ್ರೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಆಗ್ಲಿ, ಟೆಲಿಕಾಮ್ ಇಂಡಸ್ಟ್ರೀಸ್ ಆಗ್ಲಿ, ಡಿಫೆನ್ಸ್ ಅಲ್ಲಿ ಆಗ್ಲಿ ತುಂಬಾ ಹೈಯೆಸ್ಟ್ ಹೂಡಿಕೆ ನೋಡಿ. ಅಮೆರಿಕಾನು ಇಲ್ಲ, ಚೀನಾನು ಇಲ್ಲ, ಯಾವ ಸೌದಿ ಅರೇಬಿಯಾನು ಇಲ್ಲ, ನೋಡಕ್ ಸಣ್ಣ ದೇಶ ಇವರು, ನಮ್ಮಲ್ಲಿ FDI ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಮಾಡ್ತಾ ಇರೋದೇ ಇವರು, ಯಾರು, ಮಾರಿಷಸ್ ಅವರು. ವೆರಿ ಇಂಪಾರ್ಟೆಂಟ್. ಇಲ್ಲಿಗೆ ಥಿಯರಿ ಪಾರ್ಟ್ ಮುಗೀತು, ಈಗ ಮ್ಯಾಪ್ ವರ್ಕ್ ನೀವು ನೋಡ್ಬಿಟ್ರೆ ನಿಮ್ಗೆಲ್ಲ ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಸರಿ ನೋಡಿ, ನಿಮ್ಗೆ ಇಷ್ಟೊತ್ತು ಏನ್ ಎಕ್ಸ್ಪ್ಲೇನ್ ಮಾಡದ್ನಲ್ಲ ನೋಡಿ, ಇಲ್ಲಿ ಆಫ್ರಿಕಾ ಇದು ಕಾಂಟಿನೆಂಟು, ಇದು ಏಷ್ಯಾ ಭಾಗ, ಮೇಲ್ಗಡೆ ಇರೋದು ಯುರೋಪ್ ಭಾಗ. ನೋಡಿ, ಆಫ್ರಿಕಾ ಮತ್ತೆ ಏಷ್ಯಾನ ಬೇರ್ಪಡಿಸೋದು ಸುವೇಜ್ ಕಾಲುವೆ, ಅದೇ ತರ ಆಫ್ರಿಕಾ ಮತ್ತೆ ಯುರೋಪ್ನ ಬೇರ್ಪಡಿಸೋದು ಗಿಬ್ರಲ್ತಾರ್ ಸ್ಟ್ರೇಟ್, ಗಿಬ್ರಲ್ತಾರ್ ಜಲಸಂಧಿ, ಇವೆಲ್ಲ ಹೇಳಿದ್ದೀನಿ ನಿಮಗೆ ಥಿಯರಿ ಹಿಂದೆ. ಸೊ ವೆರಿ ಇಂಪಾರ್ಟೆಂಟ್, ಸುವೇಜ್ ಮತ್ತೆ ಗಿಬ್ರಲ್ತಾರ್. ನೆಕ್ಸ್ಟ್ ಇದನ್ನ ಕೇಂದ್ರೀಯ ಖಂಡ ಅಂತ ಹೇಳಿದ್ದೆ, ಯಾಕೆಂದ್ರೆ ಮೂರು ಲೈನ್ ನೋಡಿ, ಇಲ್ಲಿ ಕರ್ಕಾಟಕ ಸಂಕ್ರಾಂತಿ, ಸಮಭಾಜಕ, ಮಕರ ಸಂಕ್ರಾಂತಿ ಹೋಗಿದೆ, ಅದಕ್ಕೋಸ್ಕರ ಸೆಂಟ್ರಲ್ ಕಾಂಟಿನೆಂಟ್ ಅಂತ ಹೇಳಿದ್ದೆ.
ಆಮೇಲೆ ನೋಡಿ ಅಟ್ಲಾಸ್ ಮೌಂಟೇನ್ಸ್, ವಾಯುವ್ಯ ಭಾಗದಲ್ಲಿ ಅಲ್ಲಿ ತೋರಿಸಿದ್ನಲ್ಲ ಅಟ್ಲಾಸ್ ಮೌಂಟೇನ್ಸ್ ಇಲ್ಲಿ, ವೆರಿ ಇಂಪಾರ್ಟೆಂಟ್ ನೋಡಿ. ಆಮೇಲೆ ಸೂಯಜ್ ಕಾಲುವೆ ಎರಡು ಸಮುದ್ರಗಳನ್ನ ಬೇರ್ಪಡಿಸುತ್ತೆ ಅಂತ ಹೇಳಿದ್ ನೋಡಿ, ಒಂದು ಮೆಡಿಟರೇನಿಯನ್ ಒಂದು ರೆಡ್ ಸಿ, ವೆರಿ ಇಂಪಾರ್ಟೆಂಟ್ ಇದು. ಸೂಯಜ್ ಕನಾಲ್ ಮೆಡಿಟರೇನಿಯನ್ ಮತ್ತೆ ರೆಡ್ ಸಿನ ಬೇರ್ಪಡಿಸುತ್ತೆ, ವೆರಿ ಇಂಪಾರ್ಟೆಂಟ್. ಆಮೇಲೆ ನೋಡಿ ಇಲ್ಲಿ ಇಲ್ಲಿದೆಲ್ಲ ವಿಕ್ಟೋರಿಯಾ ಲೇಕ್, ಲೇಕ್ ವಿಕ್ಟೋರಿಯಾ ಹೇಳದ್ನಲ್ಲ ನೈಲ್ ನದಿಯ ಉಗಮ ಸ್ಥಾನ ಅನ್ಬಿಟ್ಟು ನೋಡಿ. ಇಲ್ಲಿಂದ ನೈಲ್ ನದಿ ಹಿಂಗ್ ಉಟ್ಬಿಟ್ಟು ವೈಟ್ ನೈಲ್, ಆಕ್ಚುಲಿ ಇಲ್ಲಿಂದ ಹೋಗ್ತಾ ಇರೋದು ಇಲ್ಲಿ ಹಾಕಿದ್ದೀನಿ ನೋಡಿ ವೈಟ್ ನೈಲ್, ಇಲ್ಲಿಂದ ಹೋಗಿ ಈ ಕಡೆಯಿಂದ ಬಂದು ಸೇರೋದು ಬ್ಲೂ ನೈಲ್, ಇಲ್ಲಿ ಬಂದ್ಬಿಟ್ಟು ಖಾರ್ಟೂಮ್ ಅನ್ನೋ ಕಡೆ ಹೇಳಿದಿನಲ್ಲ ಸೇರುತ್ತೆ, ಇಲ್ಲಿ ಸೂಡಾನ್ ಕ್ಯಾಪಿಟಲ್, ಇಲ್ಲಿಂದ ಹೋಗ್ಬಿಟ್ಟು ಕೊನೆಗೆ ಎಲ್ಲಿ ಸೇರುತ್ತೆ ಅಂತ ಹೇಳಿದೆ ಮೆಡಿಟರೇನ್. ನೋಡಿ ಅದಕ್ಕೆ ನೀವು ಅಲ್ಲಿ ಥಿಯರಿ ನೀಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಇಲ್ಲಿ ಮ್ಯಾಪಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ, ಮೆಡಿಟರೇನಿಯನ್ ನ ಸೇರುತ್ತೆ. ಸೊ ಇದಕ್ಕೊಂದು ಫೇಮಸ್ ಡ್ಯಾಮ್ ಕಟ್ಟಿದ್ದಾರೆ ಆಸ್ವಾನ್ ಡ್ಯಾಮ್ ಅಂತಾನು ಅಲ್ಲಿ ಹೇಳಿದ್ದೆ ಥಿಯರಿ ಪಾರ್ಟ್ ಅಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಇದು ನೈಲ್ ನದಿಗೆ. ನೆಕ್ಸ್ಟ್ ಅದು ಬಿಟ್ರೆ ನೋಡಿ ಇಲ್ಲೊಂದು ಲೇಕ್ ಟಾಂಗನಿಕಾ ಲೇಕ್, ವಿಶ್ವದಲ್ಲೇ ಅತ್ಯಂತ ಉದ್ದವಾದ ಸರೋವರ, ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಲೇಕ್ ಟಾಂಗನಿಕಾ ಅಂತ, ವೆರಿ ಇಂಪಾರ್ಟೆಂಟ್, ವಿಶ್ವದಲ್ಲೇ ಅತ್ಯಂತ ಉದ್ದವಾದ ಸರೋವರ ನೋಡಿ ಇದು. ನೆಕ್ಸ್ಟ್ ಇಲ್ಲಿ ಒಂದು ತಾಂಜೇನಿಯಾ ಹತ್ತತ್ರ ಒಂದು ಮೌಂಟೇನ್ ಬರುತ್ತೆ ಕಿಲಿಮಂಜಾರೋ ಅನ್ಬಿಟ್ಟು ನೋಡಿ, ಇಲ್ಲಿ ಮಾರ್ಕ್ ಮಾಡಿ ಕಡೆ ತೋರಿಸಿದ್ದೀನಿ ಕಿಲಿಮಂಜಾರೋ, ಇಲ್ಲಿ ಇಲ್ಲಿ ಬರುತ್ತೆ ಆಫ್ರಿಕಾದ ಹೈಯೆಸ್ಟ್ ಪೀಕ್, ಆಲ್ರೆಡಿ ತೋರಿಸಿದ್ದೀನಿ ಹಾಗಾದ್ರೆ ಇಮೇಜ್ ಕೂಡ ತೋರಿಸಿದ್ದೀನಿ ನಿಮಗೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾಂಗೋ ರಿವರ್ ನೋಡಿ, ಇದು ಕಾಂಗೋ ಅಥವಾ ಝೈರೆ ಏನ್ ವಿಶೇಷತೆ, ಎರಡು ಸಲ ಕ್ರಾಸ್ ಮಾಡುತ್ತೆ ಅಂತ ಹೇಳಿದ್ದೀನಲ್ಲ ಸಮಭಾಜಕ ವೃತ್ತ, ಎರಡು ಸರಿ ನೋಡಿ ಎರಡು ಸಲ ಕ್ರಾಸ್ ಮಾಡ್ತಿದೆ ಕಾಂಗೋ ಅಥವಾ ಝೈರೆ, ರಿವಿಷನ್ ತರ ಇದು. ನೆಕ್ಸ್ಟ್ ಅದೇ ತರ ಲಿಂಪೋಪೋ ನೋಡಿ, ಇಲ್ಲಿ ಎರಡು ಸಲ ಮಕರ ಸಂಕ್ರಾಂತಿ ವೃತ್ತನ ಕ್ರಾಸ್ ಮಾಡ್ತಾ ಇದೆ, ವೆರಿ ಇಂಪಾರ್ಟೆಂಟ್ ಇದು ಕೂಡ, ವೆರಿ ಇಂಪಾರ್ಟೆಂಟ್ ಲಿಂಪೋಪೋ ಮಕರ ಸಂಕ್ರಾಂತಿ ಎರಡು ಸರಿ. ಸೊ ನೋಡಿ ಡ್ರೇಕನ್ಸ್ಬರ್ಗ್ ಹೇಳದ್ನಲ್ಲ ಸೌತ್ ಆಫ್ರಿಕಾದ ಕಡೆ ಬರುತ್ತಲ್ಲ ಪರ್ವತ ಶ್ರೇಣಿ ಅಂತ, ವೆರಿ ಇಂಪಾರ್ಟೆಂಟ್ ನಾಪಕ ಇದೆ ಅನ್ಸುತ್ತೆ, ಅಟ್ಲಾಸು ಡ್ರೇಕನ್ಸ್ಬರ್ಗ್ ಕಿಲಿಮಂಜಾರೋ ಅಂತ ಹೇಳಿದ್ದೆ ಅಲ್ಲಿ. ಸೊ ಡ್ರೇಕನ್ಸ್ಬರ್ಗ್ ಇದು ಕೂಡ ಕೇಳಿದ್ದಾನೆ. ನೆಕ್ಸ್ಟ್ ಅದು ಬಿಟ್ರೆ ಸಹರಾ ಮರುಭೂಮಿ ನೋಡಿ, ಇಷ್ಟು ಉತ್ತರ ಭಾಗದಲ್ಲಿ ಫುಲ್ ಡೆಸರ್ಟ್ ಇದು ಸಹರಾ ಡೆಸರ್ಟ್, ವಿಶ್ವದಲ್ಲೇ ಅತಿ ದೊಡ್ಡ ಮರುಭೂಮಿ. ಅದು ಬಿಟ್ರೆ ಕಲಹರಿ ಮರುಭೂಮಿ ಬೋಟ್ಸ್ವಾನ ಹತ್ರ ಬರುತ್ತೆ ಅಂತ ಹೇಳಿದ್ದೆ, ಅದಕ್ಕೆ ನೀವು ಅಟ್ಲಾಸ್ ತಗೊಂಡು ಇವನ್ನ ನೀವು ಸುಮ್ನೆ ಇಲ್ಲಿ ನೋಡ್ಬಿಟ್ಟು ಸುಮ್ನೆ ಆಗ್ಬಿಡಿ, ಅಟ್ಲಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಇದೇನೇನು ತೋರಿಸಿದೀನಿ ಅವೆಲ್ಲ ಅಟ್ಲಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಕಲಹರಿ ಡೆಸರ್ಟ್ ಕಲಹರಿ ಮರುಭೂಮಿ. ನೆಕ್ಸ್ಟ್ ಇನ್ನೊಂದು ನಮೀಬ್ ಡೆಸರ್ಟ್, ಇಲ್ಲಿ ನಮೀಬಿಯಾ ಅಂತ ದೇಶ ಬರುತ್ತಲ್ಲ ಇಲ್ಲಿ, ವೆರಿ ಇಂಪಾರ್ಟೆಂಟ್ ನಮೀಬ್ ಡೆಸರ್ಟ್ ನೋಡಿ. ಇಲ್ಲಿ ಜಾಂಬಿಯಾ ಅಂತ ದೇಶ, ಇಲ್ಲಿ ಜಾಂಬಿಯಾ ಅಂತ ಅದಕ್ಕೆ ಒಂದು ನದಿ ಇದೆ ಜಾಂಬೇಜಿ ನದಿ ಅಂತ ಹೇಳದ್ನಲ್ಲ, ವಿಕ್ಟೋರಿಯಾ ಫಾಲ್ಸ್ ಮತ್ತೆ ಕರೀಬಾ ಡ್ಯಾಮ್ ಅನ್ಬಿಟ್ಟು ಜಾಂಬೇಜಿ ನದಿಗೆ ನೋಡಿ, ಇಲ್ಲಿ ಇಲ್ಲಿಂದ ಅರಮರ್ಕಕ್ಕೆ ಇಲ್ಲಿಗೆ ತೋರಿಸಿದ್ದೀನಿ, ವೆರಿ ಇಂಪಾರ್ಟೆಂಟ್ ಜಾಂಬೇಜಿ ನದಿ. ಸೊ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಮಡಗಾಸ್ಕರ್ ಹೇಳದ್ನಲ್ಲ ಏತ್ ಕಾಂಟಿನೆಂಟ್ ಅಂದ್ಬಿಟ್ಟು, ಇಲ್ಲಿ ಮಡಗಾಸ್ಕರ್ ವೆರಿ ಇಂಪಾರ್ಟೆಂಟ್, ಮಡಗಾಸ್ಕರ್ ಅದೇ ಏತ್ ಕಾಂಟಿನೆಂಟ್, ವೆನಿಲಾ ಎಲ್ಲ ಜಾಸ್ತಿ ಉತ್ಪಾದನೆ ಮಾಡ್ತಾರೆ ಅಂತ ಹೇಳದ್ನಲ್ಲ ಅದು. ನೆಕ್ಸ್ಟ್ ಈ ಡಾಟ್ ತರ ಇದೆ ನೋಡಿ ಮಾರಿಷಸ್, ನಮ್ಮಲ್ಲಿ ಅತಿ ಹೆಚ್ಚು ಎಫ್ ಡಿ ಐ ಹೂಡಿಕೆ ಮಾಡೋರು ಇವರೇ ಮಾರಿಷಸ್ ನೋಡಿ, ಎಷ್ಟು ಸಣ್ಣದಾಗಿದೆ ಆದ್ರೂ ನಮ್ಮಲ್ಲಿ ಎಷ್ಟು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇವರು, ವೆರಿ ಇಂಪಾರ್ಟೆಂಟ್. ಆಮೇಲೆ ಸವನ್ನ ಹುಲ್ಲುಗಾವಲು, ನಿಮ್ಗೆ ಉಷ್ಣವಲಯ ಹೇಳದ್ನಲ್ಲ ಸಮಭಾಜಕ ವೃತ್ತದ ಹತ್ರ ಬರೋದೆಲ್ಲ ಉಷ್ಣವಲಯದ ಹುಲ್ಲುಗಾವಲು ನೋಡಿ, ಸವನ್ನ ಎಲ್ಲ ಈ ಭಾಗದಲ್ಲಿ ಬರುತ್ತೆ. ಸೊ ಇಲ್ಲಿ ಬರೋದು ವೆಲ್ಡ್ ಕೆಳಗಡೆ ಸೌತ್ ಆಫ್ರಿಕಾದಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ವೆಲ್ಡ್ ಮತ್ತೆ ಸವನ್ನ. ಆಮೇಲೆ ಇದೊಂದು ಕೇಳಿದ್ದೀನಿ ಕೇಪ್ ವರ್ಡೆ ಅನ್ಬಿಟ್ಟು ಕೆಲವು ದ್ವೀಪ ಸಮೂಹ ಪ್ರಾಂತ್ಯಗಳಿದೆ. ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ ಆಫ್ರಿಕಾಗೆ ಸೇರಿದ್ದು, ಮೊನ್ನೆ ಇ ಎಸ್ ಐ ಎಕ್ಸಾಮ್ ಅಲ್ಲಿ ಕೇಳಿದ್ದೆ ಕೇಪ್ ವರ್ಡೆ, ವೆರಿ ಇಂಪಾರ್ಟೆಂಟ್ ಇದು ಕೂಡ. ಕೇಪ್ ಗುಡ್ ಆಫ್ ಈ ತರ ತುಂಬಾ ಕೇಳ್ತಾ ಇರ್ತಾರೆ ಕೇಪ್ ವರ್ಡೆ, ಇದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಆಫ್ರಿಕಾಗೆ ಸಂಬಂಧಪಟ್ಟಂಗೆ. ಸೊ ಇದಂತೂ ಸೂಯಜ್ ಕಾಲುವೆ ತುಂಬಾ ಸರಿ ಕೇಳಿದ್ದಾನೆ, ಮೆಡಿಟರೇನಿಯನ್ ಮತ್ತೆ ರೆಡ್ ಸೀನ ಬೇರ್ಪಡಿಸುತ್ತೆ, ಇದು ತುಂಬಾ ಸಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿರೋಂಥ ಕ್ವಶನ್ಸ್ ನೋಡಿ ನಿಮ್ಗೆಲ್ಲ. ಆಮೇಲೆ ವಿಕ್ಟೋರಿಯಾ ಲೇಕ್ ನೋಡಿ, ಇದು ಆಲ್ರೆಡಿ ಹೇಳಿದೆ ಅನ್ಸುತ್ತೆ. ಸೊ ಲಿಂಪೋಪನು ಹೇಳಿದೆ, ಡ್ರೇಕನ್ಸ್ಬರ್ಗ್ ಹೇಳಿದ್ದೀನಿ, ಮಡಗಾಸ್ಕರ್ ಮಾರಿಷಸ್ ಹೇಳಿದ್ದೀನಿ, ಟಾಂಗನಿಕ್ ಹೇಳಿದ್ದೀನಿ, ಕಿಲಿಮಂಜಾರೋ ಹೇಳಿದ್ದೀನಿ, ಲೇಕ್ ವಿಕ್ಟೋರಿಯಾನು ಹೇಳಿದ್ದೀನಿ, ಕಾಂಗೋ ಝೈರೆ ಬಗ್ಗೆ ಹೇಳಿದ್ದೀನಿ, ಕೇಪ್ ವರ್ಡೆ ಹೇಳಿದ್ದೀನಿ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಕ್ಯಾನ್ಸರ್, ಈಕ್ವಟಾರ್, ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಸೊ ಈ ಗಿಬ್ರಾಲ್ತಾರ್ ಬಗ್ಗೆನೂ ಹೇಳಿದ್ದೀನಿ ನೋಡಿ. ಇಷ್ಟು ಓದಿದ್ರೆ ನಿಮಗೆ ನೀಟಾಗಿ ಆಫ್ರಿಕಾ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಸೊ ನೋಡಿ ಇದು ಆಫ್ರಿಕಾ, ನಿಮಗೆ ಕೆಲವು ಹೇಳದ್ನಲ್ಲ ಕೆಲವು ದೇಶಗಳು ನೀಟಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು, ಮಡಗಾಸ್ಕರ್, ಸೌತ್ ಆಫ್ರಿಕಾ, ಸೂಡಾನ್, ಈಜಿಪ್ಟ್, ಲಿಬಿಯಾ ನೋಡಿ, ಟುನೇಷ್ಯಾ ಅಂತ ಹೇಳದ್ನಲ್ಲ ಜಾಸ್ಮಿನ್ ರೆವಲ್ಯೂಷನ್ ಇಲ್ಲಿಂದ, ವೆರಿ ಇಂಪಾರ್ಟೆಂಟ್. ಅಲ್ಜೀರಿಯಾ ನೋಡಿ, ನೈಜೀರಿಯಾ ಈ ಕಡೆ ಏಡ್ಸ್ ಎಬೋಲಾ ಎಲ್ಲ ಬರುತ್ತೆ ಅಂದ್ನಲ್ಲ ಇದು ಇಲ್ಲಿ. ನೆಕ್ಸ್ಟ್ ಸೋಮಾಲಿಯಾ ನೋಡಿ, ಈ ದೇಶ ಸೋಮಾಲಿಯಾ ಎಲ್ಲೋ ಪಾರ್ಟ್ ಕಡಲ್ಗಳರು, ಯಾಕಂದ್ರೆ ಸಮುದ್ರ ಇದೆಯಲ್ಲ, ಇಲ್ಲೇ ಹೋಗೋದು ಅಟ್ಯಾಕ್ ಮಾಡೋದು ವಾಪಸ್ ಕರ್ಕೊಂಬರೋದು ಬೋಟ್ಗಳನ್ನ ಎತ್ಕೊಂಬರೋದು. ಸೊ ಜಾಂಬಿಯಾ, ತಾಂಜೇನಿಯಾ ನೋಡಿ ತುಂಬಾ ದೇಶಗಳು, ಇಥಿಯೋಪಿಯಾ ಹೇಳದ್ನಲ್ಲ ರಾಗಿ ಕಾಫಿ ಎಲ್ಲ ಇಲ್ಲಿಂದಾನೆ ಅಂತ, ಮನುಷ್ಯ ಫಸ್ಟ್ ಉಗಮ ಆಗಿದ್ದು
ಆಮೇಲೆ ಅದರ ಕ್ಯಾಪಿಟಲ್ ಅಡೀಸ್ ಅಬಾಬಾ, ಅಲ್ಲಿ ಆಫ್ರಿಕನ್ ಯೂನಿಯನ್ ಇರೋದು. ಆಮೇಲೆ ನಮೀಬ್ ಡೆಸರ್ಟು, ಕಲಹರಿ ಡೆಸರ್ಟು, ಇದು ಸಹರಾ ಡೆಸರ್ಟ್, ಇವೆಲ್ಲ ಹೇಳಿದ್ದೀನಿ ನಿಮ್ಗೆ ಆಲ್ಮೋಸ್ಟ್. ಇಷ್ಟೊಂದು ತಿಳ್ಕೊಂಡ್ರೆ ಐ ಥಿಂಕ್ ನಿಮಗೆ ಆಫ್ರಿಕಾ ಸಾಕು. ಇದು ತುಂಬಾನೇ ಆಯ್ತು, ಆಕ್ಚುಲಿ ತುಂಬಾ ಡೀಟೇಲ್ ಆಯ್ತು. ಆಮೇಲೆ ಮಾರಿಷಸ್ ಇಲ್ಲಿ ಕೊಟ್ಟಿಲ್ಲ, ಸಣ್ಣದಾಗಿ ನೀವು ಡಾಟ್ ನೋಡಿದ್ರಲ್ಲ ಹಿಂದಿನ ಸ್ಲೈಡ್ ಅಲ್ಲಿ, ವೆರಿ ಇಂಪಾರ್ಟೆಂಟ್ ಅದು ಕೂಡ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಮ್ಮ ಫೋನ್ ನಂಬರ್ ನಿಮಗೆ ಕಾಣಿಸ್ತಾ ಇದೆ, ಏನು ಸಂಕೋಚ ಬೇಡ, ಯಾವುದೇ ಮುಜುಗರ ಬೇಡ, ಡೈರೆಕ್ಟ್ ಆಗಿ ಫೋನ್ ಮಾಡಿ. ನಿಮ್ಗೆ ಏನೇ ಕ್ಲಾರಿಫಿಕೇಶನ್ಸ್ ಬೇಕು ಅಂದ್ರು ನಮ್ಮ ಹತ್ರ ಮಾತಾಡಿ, ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ನಿಮ್ಮ ಸಕ್ಸಸ್ಗೆ ಏನು ಹೆಲ್ಪ್ ಬೇಕೋ ನಾವು ಮಾಡ್ತೀವಿ. ಸೊ ಇದು ನಮ್ಮ ಫೋನ್ ನಂಬರ್, ಮಾಡಿದ್ರೆ ಅಕಸ್ಮಾತ್ ಎತ್ತಲಿಲ್ಲ ಅಂದ್ರೆ ರಿಸೀವ್ ಮಾಡಲ್ಲ, ಸ್ವಲ್ಪ ವರ್ಕಲ್ಲಿ ಇಲ್ಲಿ ಬಿಸಿ ಇರ್ತೀವಿ, ಮತ್ತೆ ಮಿಸ್ ಕಾಲ್ ಇತ್ತು ಅಂದ್ರೆ ಖಂಡಿತ ಫೋನ್ ಮಾಡ್ತೀವಿ. ಸೊ ನಿಮಗೇನೇ ಡೌಟ್ಸ್ ಅಥವಾ ನಮ್ಮ ಹತ್ರ ಏನಾದ್ರೂ ನಿಮ್ಗೇನಾದ್ರೂ ಭಯ ಕಾಂಪಿಟೇಟಿವ್ ಎಕ್ಸಾಮ್ ಹಾಗೆ ಹೀಗೆ ಅಂತ ಅನ್ಸಿದ್ರು ಕೂಡ ನಮ್ಮ ಹತ್ರ ಡಿಸ್ಕಸ್ ಮಾಡ್ಬೋದು. ನಮ್ಮ ಕಡೆ ಇರೋ ಸೊಲ್ಯೂಷನ್ಸ್ ಮ್ಯಾಕ್ಸಿಮಮ್ ನಮ್ಮ ಮನಸಾರೆ ನಿಮಗೆ ಮ್ಯಾಕ್ಸಿಮ್ ಇದನ್ನ ಕೊಡ್ತೀವಿ, ಸೊಲ್ಯೂಷನ್ಸ್ ಹೇಳ್ತೀವಿ ನಮ್ಮ ಕಡೆಯಿಂದ ಏನ್ ಯಾವ ತರ ಮಾಡೋದು ಅಂದ್ಬಿಟ್ಟು. ಸೊ ಇಲ್ಲಿ ಯಾವುದೇ ಉತ್ಪ್ರೇಕ್ಷೆಯಾಗಿ ನಾವೇನು ಹೇಳೋದು, ಏನ್ ರಿಯಾಲಿಟಿ ಇದೆ ಅದನ್ನ ನಿಮ್ಗೆ ಹೇಳ್ತೀವಿ. ಸೊ ಇದು ನಮ್ಮ ಫೋನ್ ನಂಬರ್, ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು. ಸೊ ಇದು ನಮ್ಮ ವೆಬ್ಸೈಟ್ ಸ್ಪರ್ಧಾ ಚಿಗುರು .wordpress.com ಅಂದ್ಬಿಟ್ಟು, ಅದ್ರ ಒಂದು ಸಣ್ಣ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಇಲ್ಲಿ ಕ್ವಶನ್ ಬ್ಯಾಂಕ್ಗಳು, ನಮ್ಮ ಹಳೆ ವಿಡಿಯೋಸ್ಗಳು, ಸಿಲೆಬಸ್ ಕಾಪಿ, ಕೆಲವು ಕ್ವಶನ್ ಪೇಪರ್ಗಳು, ಟೆಸ್ಟ್ ಸೀರೀಸ್ಗಳು, ಕೆಲವು ಪ್ರಿಡಿಕ್ಟೆಡ್ ಕಟ್ ಆಫ್ಗಳು, ಆಮೇಲೆ ನಮ್ಮ ತುಂಬ ಇನ್ನು ಕೆಲವು ಇನ್ಫಾರ್ಮೇಷನ್ಗಳೆಲ್ಲ ಇಲ್ಲಿ ಸಿಗುತ್ತೆ. ವಾಟ್ಸಪ್ ಲಿಂಕ್, ಫೇಸ್ಬುಕ್, ನಮ್ದು ಏನು ಅಪ್ಡೇಟ್ಸು, ಯಾವ್ದಾದ್ರು ನೆಕ್ಸ್ಟ್ ಏನಾದರೂ ಕ್ಲಾಸ್, ನೆಕ್ಸ್ಟ್ ಕ್ಲಾಸ್ ಯಾವುದು ಏನಾದರೂ ತಗೋತಿದ್ದೀವ ಏನು ಎತ್ತ, ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಈ ನಂಬರ್ಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು. ಆಫ್ರಿಕಾ ಅಟ್ಲೀಸ್ಟ್ ಆಫ್ರಿಕಾಗೆ ಹೋಗೋಕ್ಕಾಗ್ದಿದ್ರು ಅಲ್ಲಿವರೆಗೂ ಹೋಗೋ ಥರ ಒಂದು ಫೀಲ್ ಆದರೂ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋ ಮಾಡಿದ್ರೆ ನಿಮ್ಗೆ ಇನ್ಸ್ಟಂಟ್ ಅಲರ್ಟ್ ಬರುತ್ತೆ, ಒಂದು ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಇನ್ಸ್ಟಂಟ್ ಅಲರ್ಟ್ ಬರುತ್ತೆ, ಸೊ ದಟ್ ನಾವು ಯಾವುದೇ ವಿಡಿಯೋ ಮಾಡಿದಾಗ ನೀವು ಹುಡುಕ್ಬೇಕು ಅಂತ ಇಲ್ಲ, ಸಡನ್ ಆಗಿ ನಾವು ಏನೋ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಅಲರ್ಟ್ ಬರುತ್ತೆ. ಸೊ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ಕೆ, ನಮ್ಮನ್ನ ತಡ್ಕೊಂಡಿದ್ಕೆ ಥ್ಯಾಂಕ್ ಯು.